ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತದ ವಿಶೇಷ ಕಾರ್ಯಕ್ರಮ ನೇತ್ರಾವತಿ ತೀರದಲ್ಲಿ ಸ್ಯಾಂಡ್ ಮಾಫಿಯಾ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಬನ್ನಿ, ಇವತ್ತು ನೇತ್ರಾವತಿ ತೀರದಲ್ಲಿ ಅವ್ಯಾಹತವಾಗಿ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ಅಂತಕ್ಕಂಥ ಮಾತುಗಳು ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಇದೆ. ಸೊ ಹಾಗಿದ್ರೆ ಸ್ಯಾಂಡ್ ಮಾಫಿಯಾ ನಡೆಯುವುದಲ್ಲಿ ಇದನ್ನು ನಿಲ್ಲಿಸುವುದಕ್ಕೆ ಯಾರೆಲ್ಲ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿತ್ತು, ಯಾಕೆ ಕೈಗೊಳ್ಳಿಲ್ಲ, ಮತ್ತೆ ಕೈಗೊಳ್ಳದೆ ಇದ್ದಲ್ಲಿ ಕಾರಣ ಏನು, ಅದರ ಹಿಂದೆ ಯಾವೆಲ್ಲ ಶಕ್ತಿಗಳು ಕೆಲಸ ಮಾಡ್ತಾ ಇರಬಹುದು, ಈ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು, ಸಾಕಷ್ಟು ಮಾಧ್ಯಮದಲ್ಲಿ ವರದಿಗಳು ಕೇಳಿ ಬಂದರೂ ಕೂಡ ಒಂದಷ್ಟು ಇಲ್ಲಿ ಕ್ರಮಗಳು ಜಾರಿಯಾಗಲಿಲ್ಲ ಅಂತಕ್ಕಂಥ ಮಾತುಕತೆಗಳು ಈ ಭಾಗದಲ್ಲಿ ಸಾಕಷ್ಟು ಮತ್ತೆ ಮತ್ತೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಒಂದು ಸಂಚಿಕೆ ಕೂಡ ನಮ್ಮಲ್ಲಿ ಪ್ರಸಾರವಾಗಿತ್ತು, ಎರಡನೇ ಸಂಚಿಕೆಯಲ್ಲಿ ಈ ಒಂದು ವಿಷಯವನ್ನು ಮುಂದುವರಿಸ್ತಾ ಇದ್ದೇವೆ. ಜೊತೆಗೇ ಈ ಎರಡನೇ ಸಂಚಿಕೆಯಲ್ಲಿ ಕೂಡ ಇನ್ನಷ್ಟು ಮಾಹಿತಿ, ಇನ್ನಷ್ಟು ಈ ಭಾಗದ ಏನೆಲ್ಲ ಸದ್ಯದ ಪ್ರಸ್ತುತ ವರದಿಗಳಿವೆ ಸ್ಯಾಂಡ್ ಮಾಫಿಯಾ ಕುರಿತಂತೆ, ಇದನ್ನು ಕೂಡ ಚರ್ಚೆ ಮಾಡಲಿಕ್ಕಿದ್ದೇವೆ. ಬನ್ನಿ, ನಮ್ಮೊಟ್ಟಿಗೆ ಇಬ್ಬರು ಅತಿಥಿಗಳು ನೆರೆದಿದ್ದಾರೆ, ಗಣರಾಜ್ ಭಟ್ ಅಂತಕ್ಕಂಥವರು, ನವೀನ್ ಪದವರಿ ಅಂತಕ್ಕಂಥವ್ರು, ಇಬ್ಬರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಎಸ್, ಮೊದಲನೇದಾಗಿ ನವೀನ್ ಪದಬರಿ ಅವರೇ, ತಮಗೆ ನಾನು ಕೇಳತಕ್ಕಂಥದ್ದೇನೆಂದರೆ ಸ್ಯಾಂಡ್ ಮಾಫಿಯಾ ಬಂಟ್ವಾಳ ತಾಲೂಕಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಕಳೆದ ಒಂದೆರಡು ವರ್ಷಗಳಿಂದಲೂ ಕೂಡ ಮತ್ತೆ ಮತ್ತೆ ಕೇಳಿ ಬರ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಕೂಡ ಮತ್ತೆ ಮತ್ತೆ ವರದಿ ಆಗ್ತಾ ಇದೆ. ಇದರ ಸ್ಪಷ್ಟ ಚಿತ್ರಣ ನಡೀತಾ ಇದೆ ಅನ್ನೋದಾದರೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವಾಗಿಂದ ಆರಂಭವಾಯಿತು, ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥ ನೆಲೆಗಟ್ಟಿನಲ್ಲಿ ಚಟುವಟಿಕೆಗಳು ಆರಂಭವಾಗಿದ್ದು ಯಾವಾಗ, ಇದಕ್ಕೆ ಚುನಾವಣಾ ನಂತರವ ಅಥವಾ ಹೇಗೆ ಬಂತಿದು? ಸಾಧಾರಣ ಅವರು ಶುರು ಮಾಡುವಂಥದ್ದು ನವೆಂಬರ್ ತಿಂಗಳಿನ ನಂತರ. ಓಕೆ. ನವೆಂಬರ್ನವರೆಗೆ ನದಿಯಲ್ಲಿ ನೀರು ಫುಲ್ ಇರ್ತದೆ. ಓಕೆ. ಅದರ ನಂತರ ಅವರು ಬೋಟ್ ಎಲ್ಲ ತರ್ತಾರೆ, ಮುಳುಗು ತಜ್ಞರ ಮುಖಾಂತರ ನವೆಂಬರ್ನಿಂದ ಶುರುವಾಗ್ತದೆ. ಓಕೆ. ಈಗಾಗಲೇ ನಾವು ಎರಡು ಕಡೆಯಲ್ಲಿ ಒಂದು ಐದಾರು ಬೋಟಿನಾಗಿ, ಎರಡು ಕಡೆಯಲ್ಲಿ ಒಂದು 12 ಬೋಟಿನಾಗಿ ಉಂಟು ಒಟ್ಟು ಬೋಟು. ಅಲ್ಲಿ ರಾಜಸ್ಥಾನ, ಉತ್ತರ ಪ್ರದೇಶ, ಯುಪಿ ಅವರು ಎಲ್ಲ ಬಂದು ಈ ಮುಳುಗು ತಜ್ಞರ ಮುಖಾಂತರ ಈ ಒಯ್ಗೆ ತೆಗೆಯುವಂತ ವ್ಯವಸ್ಥೆ ತೆಗೆದ ಮೇಲೆ ಟಿಪ್ಪರಿಗೆ JCB ಮುಖಾಂತರವೇ ಲೋಡ್ ಮಾಡಿ ಕಳಿಸುವಂತದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಊರಿನ ಜನ ಬಂದ್ರೆ ಏನಾದರೂ ನಮ್ಗೆ ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ JCBಯಲ್ಲಿ ಲೋಡ್ ಮಾಡಿ, ನಿಜವಾಗಿಯೂ ನದಿಗೆ JCB ಇಳಿಲಿಕ್ಕೆ ಇಲ್ಲ. ಅಲ್ಲಿ ಕೊಡಂಚಡ್ಕ ಎಂಬಲ್ಲಿ ನಮ್ಮೊಂದು ಪಂಚಾಯತ್ ಕೊಲ ಓಪನ್ ವೆಲ್ ಉಂಟು, ಆ ಓಪೆಲ್ ಅನ್ನು ಕೂಡ ಲಗಡಿ ತೆಗೆದಿದ್ದಾರೆ, ಎಲ್ಲ ಹಾಲು ಮಾಡಿ ಹಾಕಿದ್ದಾರೆ. ನಾವು ಪಂಚಾಯತಿಯಿಂದ ಕುಡಿಯಲಿಕ್ಕೆ ನೀರು ಅದರಿಂದ ಪಂಪಲ್ಲಿ ಎತ್ತುತ್ತಾ ಇದ್ದೆವು, ಅದರಲ್ಲಿ ಅದರ ಶೆಡ್ಡು ಪಂಪು ಯಾವುದಿಲ್ಲ, ಎಲ್ಲ ನಾಶ ಮಾಡಿ ಹಾಕಿದ್ದಾರೆ. ನಮ್ಗೆ ಈಗ ಕುಡಿಯಲಿಕ್ಕೆ ಕೂಡ ನೀರಿನ ಸಮಸ್ಯೆ ಆಗಿದೆ. ನೀವು ಹೇಳ್ತಕ್ಕಂತ ಈ ಪರಿಸರ ಯಾವ ಗ್ರಾಮದ್ದು? ಬೆಲೂರು ಗ್ರಾಮದ ಫಸ್ಟ್ ವಾರ್ಡ್ ಬಂಟ್ವಾಳ ತಾಲೂಕು. ಎಸ್ ಗಣರಾಜ್ ಭಟ್ರೆ, ತಮಗೆ ಕೇಳುತ್ತೇನೆ ಪ್ರಮುಖವಾಗಿ. ಸೊ ಇಷ್ಟೊಂದು ರೀತಿಯಾಗಿ ಹೊರ ರಾಜ್ಯದ ಕಾರ್ಮಿಕರು ಬಂದು ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಸ್ಥಳೀಯರು ಹಿಂದೇಟು ಆಗ್ತಾ ಇದ್ದಾರೆ, ಯಂತ್ರೋಪಕರಣಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ಇಂತಹ ಪರಿಸ್ಥಿತಿ ನೀವು ಗಮನಿಸಿದಾಗ ಸಾಧಾರಣ ಎಷ್ಟು ಕಾಲದಿಂದ ನಡೀತಾ ಬಂತು? ಹತ್ರ ಒಂದು ವರ್ಷದಿಂದ ಅಂತ ಹೇಳಿದ್ರೆ ತಪ್ಪಲ್ಲ. ಒಂದು ವರ್ಷದ ಅದಕ್ಕಿಂತ ಮೊದಲಿಗೆ ಇರಲಿಲ್ಲ, ಅದಕ್ಕಿಂತ ಮೊದಲು ಇದ್ದಿರಬಹುದು. ಆದ್ರೆ ಈ ಮುಳುಗು ತಜ್ಞರು ಓಪನ್ ಆಗಿ ಕಾಣಲಿಕ್ಕೆ ಶುರು ಆದ್ದು ಒಂದು ಒಂದೂವರೆ ವರ್ಷಗಳಿಂದ. ಎಸ್, ಮುಳುಗು ತಜ್ಞರು ಅನ್ನೋದಾದ್ರೆ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ, ಎಲ್ಲಿಯವರು, ಏನು, ಅದನ್ನ ಯಾವ ರೀತಿಯಾಗಿ ನೀವು ಅವ್ರನ್ನ ವಿಭಿನ್ನವಾಗಿ ಗುರುತಿಸ್ತೀರಿ? ಅದೇ, ನಮ್ಮ ಭಾಷೆ ಬರುವವರಲ್ಲ, ಅವರಿಗೆ ಹೋಗಿ ಕೇಳಿದ್ರೆ ಭಾಷೆ ಬರುವುದಿಲ್ಲ, ಹಿಂದಿಯ ಯಾವುದೋ ಒಂದು ಭಾಷೆಯನ್ನು ಮಾತಾಡ್ತಾರೆ. ಲೋಕಲ್ ಪೀಪಲ್ಸ್ ಅಲ್ಲ ಅವರು? ಅಲ್ಲ, ಖಂಡಿತವಾಗಿ ಅಲ್ಲ. ಅವರು ಹಗಲು ಹೊತ್ತಿಗೆ ಹೋಗ್ತಾರೆ, ದೋಣಿಯಲ್ಲಿ ಹೋಗ್ತಾರೆ, ನಡುವೆಯಲ್ಲಿ ನಿಲ್ಲಿಸಿ ಮುಳುಗುತ್ತಾರೆ, ಹೊಯ್ಗೆಯನ್ನು ಸಂಪಾದಿಸ್ತಾರೆ, ತರ್ತಾರೆ ಮೇರೆ. ಮೊನ್ನೆ ನಿಮ್ಮ ಮಾಧ್ಯಮದವರು ಬರುವಾಗ ಕೂಡ ಅವರಿಗೆ ಭಾಷೆ ಗೊತ್ತಾಗ್ಲಿಲ್ಲ, ಅವರು ಅದಕ್ಕೆ ದೊಡ್ಡ ರಿಯಾಕ್ಟ್ ಮಾಡ್ಲಿಲ್ಲ. ಅಂದ್ರೆ ಈ ಮಾಧ್ಯಮದಲ್ಲಿ ಬರುವುದು ನಾವು ಏನೋ ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವ ಮಾಹಿತಿ ಅವರಿಗಿಲ್ಲ. ಅವರಿಗೆ ಇವರು ಸಂಬಳ ಕೊಡ್ತಾರೆ, ಅವರ ಕೆಲಸ ಮಾಡ್ಕೊಂಡು ಬರ್ತಾರೆ, ಅವ್ರೇನ್ ತಪ್ಪಿದಸ್ತಾರಲ್ಲ ಇದರಲ್ಲಿ. ಅವರು ಮುದ್ದರು, ಹೊಟ್ಟೆಪಾಡಿಗಾಗಿ ಮಾಡುವವರು, ಅವ್ರಿಗೂ ಹೊಡೆದೋಬಾರ್ದು, ಅವರನ್ನ ಅರೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಓಕೆ ಓಕೆ ಓಕೆ. ಎಸ್, ಹಾಗೆ ನವೀನ್ ಅವರೇ, ನಾನು ಮತ್ತೊಮ್ಮೆ ಇದನ್ನು ಕೇಳ್ತೇನೆ, ಇಲ್ಲಿ ಸ್ಥಳೀಯ ಆಡಳಿತ ಅನ್ನೋದಾದರೆ ಅಥವಾ ಸ್ಥಳೀಯ ಒಂದು ನ್ಯಾಯಮಂಡಳಿ ಅನ್ನೋದಾದರೆ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಲಿ, ಇಲ್ಲಿ ಮೊದಲಿಗೆ ಬೇಸಿಕಲಿ ಪ್ರಾಥಮಿಕವಾಗಿ ನಿಮ್ಮ ಸ್ಥಳೀಯ ಸಂಸ್ಥೆಗಳು ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದು? ಪಂಚಾಯತ್ ನಾವು ಇದಕ್ಕೆ ವಿರೋಧ ಮಾಡಲಿಕ್ಕೆ ಹೋದದ್ದೇ ನಮ್ಮ ಊರಿನವರು ನಮ್ಮ ಮೇಲೆ ಒತ್ತಡ ಹಾಕಿದ ಕಾರಣ. ಯಾಕೆಂತ ಹೇಳಿದ್ರೆ ನಮ್ಮದು ಹಳ್ಳಿ ಏರಿಯಾದ ರಸ್ತೆಗಳು, ಹಳ್ಳಿ ಏರಿಯಾದ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಲಾರಿಗಳು ವೈಗಲು ಹರಿಯಲು ಹೋಗದೆ ಇದ್ದಾಗ ಆಗ ಕೂಡ ಆ ದಾರಿಯಲ್ಲಿ ಹೋಗದಾಗ ಸ್ಥಿತಿ ನಿರ್ಮಾಣ ಉಂಟು. ಈ ವೈಗೆ ಲಾರಿಯೆಲ್ಲ ಹೋಗಿ ನಾವು ಪಂಚಾಯತಿಯಿಂದ ಆ ರೋಡ್ಗೆ ಮೋರಿ ಹಾಕಿದ್ರೆ ಆ ಮೋರಿಯನ್ನು ಕೂಡ ಉಡಿ ಮಾಡಿ
ಬೋಲ್ಡ್ರಸ್ ಆಗಿರ್ತದೆ. ಕಳೆದ ಮಲ್ಲಿಕಾ ಪ್ರಸಾದ್ ಶಾಸಕರಿರುವಾಗ ಆ ರಸ್ತೆಯಲ್ಲಿ ಬೋಲ್ಡ್ರಸ್ ಆಗಿ ಉಂಟಿಲ್ಲ. ಈಗ ಬೋಲ್ಡ್ರಸ್ಸಿನ ಗುರುತವೇ ಸಿಗುವುದಿಲ್ಲ. ಮಾರ್ಗದ ಬದಿಯಲ್ಲಿ ಹೋಗುವ ಜನಕ್ಕೆ ಕೂಡ ಈ ಲಾರಿನ ಟೈರ್ಗೆ ಕಲ್ಲು ಸಿಕ್ಕಿ ತಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಈ ಮೋರಿಯನ್ನು ಉಡಿ ಮಾಡುವಾಗ ಮೊದಲು ನಾವು ಆಗ್ತೇವೆ, ನೀವೇನು ನಮ್ಮಲ್ಲಿ ಮಾತಾಡಬಾರ್ದಂತ ಪಂಚಾಯತ್ ಮೆಂಬರ್ ಅಲ್ಲಿ ಒಪ್ಪಂದಕ್ಕೆ ಬಂದಿದ್ರು. ಆವಾಗ ಆಗ್ತೇನೆ ಅಂತ ಹೇಳಿದ್ರು. ವೈಗೆ ಮಾಫಿಯಾ ಜೋರ್ ಜೋರು ಶುರುವಾದಾಗ ವಾಪಸ್ ಯಾಕೆ ಹಾಕ್ಲಿಲ್ಲ ಅಂತ ಕೇಳುವಾಗ ಆ ಪಂಚಾಯತ್ ಮೆಂಬರ ಮೇಲೆ ಉಡಿಲಿಕ್ಕೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಊರಿನವರು ನಮ್ಮ ರಸ್ತೆ ಹಾಳಾಗಿದೆ, ನೀವು ಯಾಕೆ ಮಾತಾಡುವುದಿಲ್ಲ ಅಂತ ಕೇಳಿದ್ದಕ್ಕೆ ನಾವು ನಮ್ಮನ್ನು ಆಯ್ಕೆ ಮಾಡಿದ್ದು ಊರಿನ ಸಮಸ್ಯೆಗೆ ಸ್ಪಂದನ ಮಾಡಲಿಕ್ಕೆ. ನಾವು ಆ ರೀತಿಯಾಗಿ ಈ ವೈಗೆ ಮಾಫಿಯಾಕ್ಕೆ ವಿರೋಧವನ್ನು ಮಾಡಿದ್ದೇವೆ. ನಮ್ಮ ಸ್ಥಳೀಯ ಪಂಚಾಯತ್ ಪಂಚಾಯತಿಯಲ್ಲಿ ನಾವು ಪ್ರತಿ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ಗಲಾಟೆ ಮಾಡ್ತಾನೆ ಇದ್ದೇವೆ, ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯ ಯಾಕೆ ಅನುಷ್ಠಾನ ಆಗಲಿಲ್ಲ? ನಮ್ಮ ಒತ್ತಡಕ್ಕೆ ಬೇಕಾಗಿ ಒಂದು ಎರಡು ಮೂರು ಮೀಟಿಂಗ್ ಅನ್ನೇ ಆಗದ ಸ್ಥಿತಿ, ನಿರ್ಣಯ ಆಗದ ಸ್ಥಿತಿ ನಿರ್ಮಾಣ ಮಾಡಿದ್ದೇವೆ. ಈ ವೈಗೆ ಮಾಫಿಯಾದ ನಿರ್ಣಯ ಆಗಿದೆ, ಯಾವ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಿ ಮೊದಲು ಹೇಳಿ, ಆ ನಂತರ ಮೀಟಿಂಗ್ ಶುರು ಮಾಡಿ ಅಂತ ಎರಡು ಮೂರು ಕ್ಯಾನ್ಸಲ್ ಮೀಟಿಂಗ್ ಕ್ಯಾನ್ಸಲ್ ಮಾಡುವವರೆಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ. ಎಸ್. ಸೊ ಹಾಗಾದರೆ ಇಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳ ಒಂದು ಪರವಾನಗಿ ಇಲ್ಲದೆ, ಸ್ಥಳೀಯ ಸಂಸ್ಥೆಗಳ ಸಹಕಾರವಿಲ್ಲದೆ, ಸ್ಥಳೀಯ ಒಂದು ಸರ್ಕಾರ ಅಥವಾ ಅಲ್ಲಿಯ ನಿಗಮ ಯಾವುದೇ ಒಂದು ಅದರ ಪರವಾನಗಿ ಇಲ್ಲದೆ ಒಂದು ವ್ಯಾಪಾರ ವಹಿವಾಟನ್ನು ಮಾಡಬೇಕಾದ್ರೆ, ಸೊ ಅದರಲ್ಲಿ ಕೂಡ ಒಂದು ದ್ವಂದ್ವ ನೀತಿ ಇರ್ತದೆ. ಒಂದು ಸಹಕಾರ ಇರಬೇಕು, ಇಲ್ಲ ವಿರೋಧ ಇರಬೇಕು. ಹೌದು. ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಮತ್ತೊಂದು ಪ್ರಶ್ನೆ, ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ಸಹಕಾರ ಇರಬಹುದು? ನಾನೊಬ್ಬ ಗ್ರಾಮಸ್ಥನಾಗಿ ಹೇಳುವುದಾಗ, ಓಕೆ, ಗ್ರಾಮ ಪಂಚಾಯತ್ನವರು ಕೂಡ ಊರಿನವರಿಗೆ ಮರಳು ತೆಗಿಬಹುದು ಎನ್ನುವ ನಿರ್ಣಯ ಮಾಡುವ ಹಾಗಿಲ್ಲ. ಓಕೆ. ಗ್ರಾಮ ಪಂಚಾಯತ್ನ ರೈಟ್ ಅಲ್ಲಿ ಇಲ್ಲ ಅದು. ಹೊಯ್ಗೆ ತೆಗಿಬಹುದು ಅಥವಾ ತೆಗಿಬಹುದು ಅಂತ ಹೇಳುವ ರೈಟ್ ಅವರಿಗಿಲ್ಲ. ಆದ್ರೂ ಕೂಡ ಊರಿನವರಿಗೆ ತೆಗಿಬಹುದು ಅಂತ ಅವರೊಂದು ಕರುಣೆಯನ್ನು ತೋರಿಸಿದ್ದಾರೆ. ತಪ್ಪಲ್ಲ, ಊರಿನವರ ಮಟ್ಟಕ್ಕೆ ತಪ್ಪಲ್ಲ. ಎಲ್ಲ ಬಡವರು ವಾಸವಾಗಿದ್ದಾರೆ, ಕಷ್ಟದಲ್ಲಿ ಮನೆ ಕಟ್ತಾರೆ, ಅಥವಾ ಪಂಚಾಯತ್ನ ಯಾವುದೋ ಒಂದು ವ್ಯವಸ್ಥೆಗಳಿದ್ದಾವೆ, ಅದರಲ್ಲಿ ತೆಗಿಬಹುದು ಅಂತ ಹೇಳಿದ್ದಾರೆ. ಇದನ್ನೇ ಪಡೆದುಕೊಂಡು ಪಂಚಾಯತ್ ದುರ್ಬಲ ಅಂತ ಗ್ರಹಿಸಿಕೊಂಡು ಈ ಅಕ್ರಮ ಮರಳುಗಾರರು ಮುಂದುವರಿಸ್ತಾ ಇದ್ದಾರಲ್ಲ, ಅದು ಬೇಸರ ಅಂತ. ಈಗ ತೋರಿಸಬೇಕಿತ್ತು ಪಂಚಾಯತ್ನ ಪವರ್, ಆದ್ರೆ ಈಗ ನಿಷ್ಕ್ರಿಯ ಆಗಿದೆ. ಎಸ್. ಇಲ್ಲಿ ಒಂದು ಪಂಚಾಯತ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ಹೊಂದಿದೆ ಮರಳುಗಾರಿಕೆ ವಿಷಯದಲ್ಲಿ, ಅದು ಅಕ್ರಮ ಸಕ್ರಮ ಎರಡನೇದು. ಪಂಚಾಯತ್ ಒಂದು ಒಂದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆಯನ್ನು ಮಾಡಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ನೀವು ರೂಪಿಸಿದ್ದೀರಿ, ಮತ್ತೆ ಇದಕ್ಕೆ ಯಾವ ರೀತಿಯಾದಂತಹ ಅಧಿಕಾರ ನಿಮ್ಮಲ್ಲಿ ಇದೆ ಪಂಚಾಯತ್ ಕಡೆಯಿಂದ? ನಮಗೆ ಮರಳು ತೆಗೆಯುವುದನ್ನು ನಿಲ್ಲಿಸುವಂತದ್ದು ಮತ್ತೆ ತೆಗಿಬಾರ್ದಂತದ್ದು ಹೇಳುವಂತದ್ದು ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಕಾನೂನು ಇಲ್ಲ. ನಮ್ಮ ಮರಳು ತೆಗೆದು ವಾಪಸ್ ಬರುವಾಗ ನಮ್ಮ ಪಂಚಾಯತ್ ರಸ್ತೆಗೆ ಬರ್ತದೆ ವಾಹನ. ಆ ಪಂಚಾಯತ್ ರಸ್ತೆಯಲ್ಲಿ ಮರಳು ತೆಗೆದುಕೊಂಡು ಹೋಗಬಾರ್ದಂತ ನಮಗೆ ನಿಯಮ ಮಾಡಲಿಕ್ಕೆ ಉಂಟು. ಅದನ್ನು ನಾವು ನಿರ್ಣಯವೂ ಮಾಡಿದ್ದೇವೆ. ಘನ ವಾಹನಗಳು ಹೋಗ್ಲಿಕ್ಕೆ ಇಲ್ಲ, ವೈಗೆ ತುಂಬಿಕೊಂಡು ಘನ ವಾಹನಗಳು ಹೋಗ್ಲಿಕ್ಕೆ ಇಲ್ಲ ಅಂತ ನಾವು ಪಂಚಾಯತ್ ವಿಷಯದಲ್ಲಿ ನಿಯಮ ಮಾಡಿದ್ದೇವೆ. ಆದರೆ ಯಾವ ನಿಯಮ ನಾವು ಮಾಡಿದ್ರು, ಈ ಮರಳು ಮಾಫಿಯಾ ಎಷ್ಟು ಮುಂದುವರಿದಿದೆ ಅಂತ ಹೇಳುವಾಗ, ಒಂದು ಲಾರಿ ನದಿಗೆ ಲೋಡು ಮಾಡುವಾಗ ಉಪ್ಪಿನಂಗಡಿ ಸ್ಟೇಷನ್ ಆದರೆ ಅದರ ಹತ್ತಿರದಲ್ಲಿ ನೆಕ್ಕಿಲಾಡಿಯಲ್ಲಿ ಬಂದು ಒಂದು ಗಾಡಿಯಲ್ಲಿ ಅಲ್ಲಿ ಕೂತೊಳ್ಳುವಂತದ್ದು ಈ ಮರಳು ಮಾಫಿಯಾದವರು. ಇಲ್ಲಿ ಈಚೆ ಅಮೆ ಬ್ರಿಡ್ಜ್ ಹತ್ರ ಅದು ಬಂಟ್ವಾಳ ಪೆರ್ನೆ ಮತ್ತು ಕಡಿಸುವಲ್ಲಿ ಗಡಿ ಆಗ್ತದೆ, ಅಲ್ಲಿ ಕೂತೊಳ್ಳುವಂತದ್ದು. ಯಾವ ಪೊಲೀಸ್ ಜೀಪ್ ಹೋಗ್ತದ, ತಹಸೀಲ್ದಾರ್ ಜೀಪ್ ಹೋಗ್ತದ ಅಂತ ಕಾಯುವಂತ ವ್ಯವಸ್ಥೆ, ಸೆಕ್ಯೂರಿಟಿಯಲ್ಲಿ ಆ ಮರಳು ಮಾಫಿಯಾ ನಡೆಯುವಂತದ್ದು. ಯಾವ ಇಲಾಖೆ ಬಂದರೂ ಅಷ್ಟು ಸುಲಭದಲ್ಲಿ ಸಿಕ್ಕಿ ಬೀಳುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಯಾಕೆಂದ್ರೆ ತಹಸೀಲ್ದಾರ್ ಇಲ್ಲಿ ಹೊರಡುವಾಗಲೇ ಅಲ್ಲಿಗೆ ಮಾಹಿತಿ ಹೋಗುವಂತದ್ದು, ಯಾರು ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅವತ್ತು ತಹಸೀಲ್ದಾರ್ ದಾಳಿ ಆಗುವಾಗ ಮಧ್ಯಾಹ್ನ ದಾಳಿ ಆಗ್ತದೆ ಅಂತ ಸುದ್ದಿ ಆಯಿತು. ಸಾಧಾರಣ 7 ಗಂಟೆಗೆ ದಾಳಿ ಮಾಡಿದ್ರು. 7 ಗಂಟೆಗೆ ದಾಳಿ ಮಾಡುವಾಗ ಇಲ್ಲಿ ಎಲ್ಲ ಇದ್ದವರನ್ನು ತಪ್ಪಿಸಿ ಆಗಿದೆ. ಲಾಸ್ಟ್ಗೆ ಇವರ ಟೆಂಟ್ ಮತ್ತು ವೈಗೆ ರಾಶಿ ಮಾತ್ರ ಸಿಕ್ಕಿತ್ತು. ನಾವು ಹೇಳಿದ್ದಕ್ಕೆ ಮತ್ತೆ ನಮಗೆ ಜೋರು ಮಾಡುವಂತ ಸ್ಥಿತಿ ಅಲ್ಲಿ ಏನೂ ಇಲ್ಲ ಅಂತ. ಅಲ್ಲಿಂದ ಎಲ್ಲಿಂದ ಬರುವುದಾದ್ರೂ ಅಲ್ಲಿ ಮಾಹಿತಿ ಹೋಗ್ತದೆ. ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇರ್ತಾರೆ ಅವರು, ಅದು ಕೂಡ ಮಾರಕ ಇದು ಹಿಡ್ಕೊಂಡು ಸೆಕ್ಯೂರಿಟಿ ಇರ್ತಾರೆ ಬೈಕಲ್ಲೆಲ್ಲ. ಎಸ್ ಸರ್, ತಮಗೆ ಕೇಳುವುದಾದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮರಳುಗಾರಿಕೆ ನಡೀಬೇಕಾದರೆ ಸ್ಥಳೀಯರ ಸಹಭಾಗಿತ್ವ ಇದರ ಜೊತೆಗೆ ಎಷ್ಟು ಪ್ರಮಾಣದಲ್ಲಿದೆ? ಸ್ಥಳೀಯರು ಅಂತ ಹೇಳಿದರೆ ಆ ಹೊಯ್ಗೆ ತೆಗೆಯುವಲ್ಲಿ ಇರುವ ಮನೆಯವರು ನಾನು ಕಂಡಂತೆ ಅವರು ಏನು ಮಾಡುವ ಹಾಗಿಲ್ಲ, ವಿರೋಧ ಕಟ್ಟಿಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ತೆಗೆಯುವವರು ಅದರ ಮೇನ್ ಜನಗಳು ಎಲ್ಲ ಗ್ರಾಮಸ್ಥರೇ ಆಗಿರ್ತಾರೆ, ಅವರ ವಿರೋಧ ಕಟ್ಟಿಕೊಳ್ಳುವ ಹಾಗಿಲ್ಲ.
ಮತ್ತೆ ಮತ್ತೆ ಯಾರಲ್ಲಿ ಹೇಳಬೇಕು ಅವರು? ನಮ್ಮಲ್ಲಿ ಎಷ್ಟೋ ಜನ ಮನವಿ ಹೇಳಿದವರಿದ್ದಾರೆ. ಹೇಗೀಗ ನಾವು ಗ್ರಾಮ ಹಿತರಕ್ಷಣಾ ಸಮಿತಿ ಮಾಡಿದವು, ಈ ಸಮಿತಿ ಮಾಡುವ ಮೂಲ ಉದ್ದೇಶವೇ ಅದು. ಜನಗಳಿಗೆ ಮೂಲ ಮುಖ್ಯವಾಗಿ ಬಂದು ಎದುರು ನಿಂತು ಹೇಳುವ ಶಕ್ತಿ ಇಲ್ಲ. ಪಾಪ ಬಡವರಿದ್ದಾರೆ, ಅವರಿಗೆ ನೇರವಾಗಿ ಎದುರು ಬೀಳುವಾಗೂ ಇಲ್ಲ. ಅವರ ಮಾತಾಗಿ, ಅವರ ಮನಸ್ಸಿನ ಭಾವನೆಯಾಗಿ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ. ಕೇವಲ ಇಲ್ಲಿ ನವೀನನಾಗಿಯೋ ಗಣರಾಜನಾಗಿಯೋ ನಾವು ಬರಲಿಲ್ಲ, ಇಡೀ ಪೆರ್ನೆ ಮತ್ತು ಬಿಳಿಯೂರು ಗ್ರಾಮಸ್ಥರ ಮನಸ್ಸಿನ ಭಾವನೆಯಾಗಿ ನಾವು ಇಲ್ಲಿ ಬಂದಿದ್ದೀವಿ. ಎಸ್ ಎಸ್ ಎಸ್. ಈಗ ಇಲ್ಲಿ ಪ್ರಮುಖವಾಗಿ ನಾವು ಮತ್ತೊಮ್ಮೆ ಈಗಾಗಲೇ ಒಮ್ಮೆ ಒಂದು ಕಾಲ್ ಇದೆ ಸರ್, ಖಂಡಿತವಾಗ್ಲೂ ಈ ಬಗ್ಗೆ ಸ್ಥಳೀಯರೊಬ್ಬರು ಮತ್ತೊಬ್ಬರು ಮಾತನಾಡ್ತಾ ಇದ್ದಾರೆ ಈ ಬಗ್ಗೆ. ನರಸಿಂಹ ಶೆಟ್ಟಿ ಅಂತಕ್ಕಂಥವ್ರು, ಅವ್ರ ಜೊತೆಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರಿ, ನಮಸ್ತೆ ನರಸಿಂಹ ಶೆಟ್ಟ್ರೆ. ತಾವು ಕೂಡ ಒಬ್ಬರು ಹೋರಾಟಗಾರರಾಗಿ ನಿಮ್ಮ ಭಾಗದಲ್ಲಿ ನಡೀತಕ್ಕಂಥ ಏನು ನೇತ್ರಾವತಿ ತೀರದಲ್ಲಿ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ, ಇದ್ರ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ರಿ. ನಿಮ್ಮ ಹೋರಾಟದಲ್ಲಿ ಸ್ಯಾಂಡ್ ಮಾಫಿಯಾದ ಕುರಿತಂತೆ ಇರತಕ್ಕಂಥ ಅಪ್ಡೇಟ್ಸ್ ಏನು ಇತ್ತೀಚಿನದ್ದು? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆರ್ನೆಯಲ್ಲಿ ಒಂದು ವಿಪರೀತವಾದಂತ ಒಂದು ದಂಧೆ ನಡೀತಾ ಇದೆ. ಓಕೆ ಓಕೆ. ಯಾಕಂದ್ರೆ ಅಲ್ಲಿ ನಾವು ಒಂದು ವ್ಯಾಪಾರ ಮಾಡೋದಕ್ಕೆ ವಿರೋಧ ಮಾಡುವಂತ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ಕೇವಲ ಮರಳಿನ ಒಂದು ವ್ಯಾಪಾರದಿಂದ ಆ ಭಾಗದಲ್ಲಿ ನಡೀತಿರ್ತಕ್ಕಂಥ ಶಾಂತಿಯನ್ನ ಸ್ವಲ್ಪ ಹಾಲು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ? ಯಾವ ರೀತಿ ಅಂದ್ರೆ ಈ ಮರಳು ಅಲ್ಲಿ ಪೆರ್ನೆಯ ಭಾಗದಲ್ಲಿ ಈ ಮರಳುಗಾರಿಕೆಯಿಂದ ಬರುವಂತ ದುಡ್ಡನ್ನು ಉಪಯೋಗಿಸಿಕೊಂಡು ಸಮಾಜದಲ್ಲಿ ಅಕ್ರಮ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಓಕೆ, ಇದೆಲ್ಲದಕ್ಕೂ ಕೂಡ ಯಾಕಂದ್ರೆ ಇದು ಒಂದು ಕೋಮಿನವರ ಭಾವ. ಇದನ್ನ ಅಲ್ಲಿ ನಡೆದಕ್ಕಂತಹ ಎಲ್ಲ ಯುವಕರ ಮೇಲೆ ಸವಾರಿಯನ್ನು ಮಾಡುವಂತದ್ದು, ತಲವಾರನ್ನ ಇಟ್ಕೊಂಡು ಬರುವಂತದ್ದು, ಬೇರೆ ಬೇರೆ ಕಡೆಯಿಂದ ಗೂಂಡಗಳ ಇಟ್ಕೊಂಡು ಬಂದು ಇಲ್ಲಿ ಮಾಡಿದ್ರೆ ಏನು ಎನ್ನುವಂತ ಕೈ ಕೈ ಮಿಲಿಸುವಂತಹ ಒಂದು ಕೆಲಸವನ್ನು ಮಾಡುವಂತದ್ದು. ಓಕೆ, ದೊಡ್ಡ ರೀತಿಯಲ್ಲಿ ಈ ಒಂದು ಅಲ್ಲಿ ರಾತ್ರಿ ಅದು ನಡೀತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯರನ್ನ ಕೊಲೆಗೆ ಯತ್ನ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದೆರಡು ಸ್ಥಳೀಯ ರಿಕ್ಷಾ ಚಾಲಕರ ಮೇಲೆ ಕೊಲೆ ಯತ್ನವನ್ನ ಮಾಡಿದ್ದಾರೆ. ಅವರ ರಿಕ್ಷಕ್ಕೆ ಬೆಂಕಿ ಹಾಕುವಂತ ಕೆಲಸವನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಓಕೆ, ಅವರ ಮೇಲೆ ಉದ್ದೇಶಪೂರ್ವಕ ಕಂಪ್ಲೇಂಟ್ ಅನ್ನ ಮಾಡಿ ಇದನ್ನ ಅವರ ಮೇಲೆ ಒಂದು ಕೊಲೆ ಯತ್ನವನ್ನು ಮಾಡುವಂತ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಈಗ ಸದ್ಯದ ಪರಿಸ್ಥಿತಿ ಆಗಿದೆ ತಾವು ಗಮನಿಸುವಾಗ? ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎಲ್ಲ ಇಲಾಖೆಗಳಿಗೆ ಅಲ್ಲಿಯ ಜನ ಒಂದು ಅಲ್ಲಿಯ ಸಮಾಜ ಹಿತರಕ್ಷಣಾ ವೇದಿಕೆ ಅಂತೇಳಿ ಸಂಘಟನೆ ಮಾಡಿಕೊಂಡು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಓಕೆ, ಆದ್ರೆ ಯಾವುದೇ ಇಲಾಖೆಯವರು ಕೂಡ ಅಲ್ಲಿ ನಡೀತಿರುವಂತಹ ಮರಳು ಗಲ್ಲಿಕೆಗೆ ಯಾವುದೇ ಕಡಿವಾಣ ಆಗ್ತಾ ಇಲ್ಲ. ಕಡಿವಾಣ ಆಗ್ತಾ ಇಲ್ಲ ಆಗ್ತಾ ಇಲ್ಲ. ಯುವಕರ ಮೇಲೆ ಗ್ರಾಮಸ್ಥರ ಮೇಲೆ ಸವಾರಿ ನಡೀತಾ ಇದೆ. ಅದು ಕೂಡ ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದೆ. ಓಕೆ, ಅದೇ ಭಾಗದಿಂದ ಮರಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದ ಭಾಗದಿಂದ? ಹೌದೌದು. ಎಸ್ ರೈಟ್. ಎಸ್ ಸರ್, ನಿಮ್ಮ ನಿರೀಕ್ಷೆ ಏನು? ಇದನ್ನ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಬಹುದು? ಯಾರು ಇದಕ್ಕೆ? ನಮ್ಮ ವಿಷಯ ಏನಂತ ಹೇಳಿದ್ರೆ ಅವರು ಹೊರಗಿನಿಂದ ಜನ ತಕೊಂಡು ಬಂದು ರೌಡಿಸಂ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟಕ್ಕೆ ಇಳಿತೇವೆ. ಇದರಿಂದ ಕೋಮು ಭಾವನೆ, ಕೋಮು ಘರ್ಷಣೆ ಆದ್ರೆ ಇದಕ್ಕೆ ಸರ್ಕಾರ ಇಲಾಖೆಯವನೇ. ಯಾಕೆಂದ್ರೆ ನಾವು ಎದುರಿಸುವಾಗ ಅವರು ಕೂಡ ಬರ್ತಾರೆ. ಓಕೆ, ಅದರಿಂದ ಭಾವನೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಮತ್ತು ಇಲಾಖೆಗಳೇ. ಓಕೆ ಓಕೆ. ಮುಂದಿನ ದಿನಗಳಲ್ಲಿ ಖಂಡಿತ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೇವೆ. ನಮ್ಮ ಸಮಾಜಕ್ಕೆ ಆಗುವಂತ ತೊಂದರೆಯನ್ನ ಖಂಡಿತ ಹೋರಾಟದ ಮೂಲಕ ಎದುರಿಸಲಿಕ್ಕೆ ಸಿದ್ಧರಿದ್ದಾರೆ. ಎಸ್ 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 ಸರ್, ನಿಮ್ಮ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅಧಿಕಾರಿಗಳ ಕುರಿತಂತೆ ಏನಾದ್ರೂ ಹೇಳೋದಿದೆಯಾ? ಅವರ ಪ್ರತಿಸ್ಪಂದನೆ ಹೇಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು? ಇಲ್ಲ, ಅವರನ್ನ ಪ್ರತಿಸ್ಪರಿಸುವಾಗ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅಲ್ಲಿ ಮರಳಿಲ್ಲ, ಅಲ್ಲಿ ತೆಗಿತಾ ಇಲ್ಲ. ಅವರು ಬೀಚ್ ರೋಡ್ ಅಲ್ಲಿ ಕೂತು ನಮಗೆ ಫೋನ್ ಮಾಡುದು. ಅಲ್ಲಿದ ವಿಚಾರವೇ ಬೇರೆ, ಅಧಿಕಾರಿಗಳಿಗೆ ಅಲ್ಲಿ ನಡೆಯುವಂತ ಲಿಂಕೇ ಬೇರೆ ಇದೆ. ಓಕೆ, ನರಸಿಂಹ ಶೆಟ್ಟ್ರೆ, ತಹಸೀಲ್ದಾರ್ ಆಗಿರ್ಬೋದು, ಮರಳು ಇದು ಗಣಿ ಇಲಾಖೆ ಆಗಿರ್ಬೋದು, ಯಾರು ಕೂಡ ಅದರ ಬಗ್ಗೆ ಸ್ಪಂದನೆ ನೀಡ್ತಾ ಇಲ್ಲ. ಎಸ್ ನರಸಿಂಹ ಶೆಟ್ಟ್ರೆ, ನಮ್ಮೊಟ್ಟಿಗೆ ಗಣರಾಜ್ ಭಟ್ರು ಮತ್ತು ನವೀನ್ ಅವರು ಕೂಡ ಇದ್ದಾರೆ. ಗಣರಾಜ್ ಭಟ್ರು ನಿಮ್ಮನ್ನ ಮಾತಾಡಿಸ್ತಾ ಇದ್ದಾರೆ. ಸರಿ ಸರಿ. ನರಸಿಂಹ ಶೆಟ್ಟ್ರೆ, ಹೇಳಿ. ನೀವು ಪ್ರಾಯಶಃ ಈ ವಿಷಯವಾಗಿ ತಹಸೀಲ್ದಾರರನ್ನು ಭೇಟಿಯಾಗಿದ್ದೇವೆ ಅಂತ ಹೇಳುದು ಕೇಳಿದ್ದೇವೆ. ಭೇಟಿಯಾಗಿದ್ದೇವೆ, ಫೋನಲ್ಲಿ ಮಾತಾಡಿದೆ. ತಹಸೀಲ್ದಾರು ನಿಮ್ಮ ಮಾತಿಗೆ ಉತ್ತರವನ್ನು ಯಾವ ರೀತಿಯಾಗಿ ಕೊಟ್ಟಿದ್ರು, ಯಾವ ಸ್ಪಂದನೆ ಸಿಕ್ಕಿತ್ತು ಅಂತ ಹೇಳಬಹುದಾ? ತಹಸೀಲ್ದಾರು ಉತ್ತರ ಕೊಡುವಂತ ರೀತಿ ಬೇರೆ ಇತ್ತು. ಏನು ಬೇರೆ? ಉಲ್ಟಾ ಉಲ್ಟಾ ಮಾತಾಡ್ತಾ ಇದ್ರು. ಅವರ ಡಿಪಾರ್ಟ್ಮೆಂಟ್ ಇಲಾಖೆ ತನಿಖೆ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಹಾಗಾದ್ರೆ ನೀವು ಹೇಳುವ ಹಾಗೆ ತಹಸೀಲ್ದಾರರ ಕೈವಾಡವು ಇದರಲ್ಲಿ ಇರಬಹುದು ಅಂತ ಹೇಳ್ತೀರಾ? ಎಲ್ಲ ಇಲಾಖೆಯವರ ಕೈವಾಡವು ಇರಬಹುದು. ತಹಸೀಲ್ದಾರರು ಕೂಡ ಇದರಲ್ಲಿ ಭಾಗಿ ಅಂತ ಹೇಳಬಹುದೇ? ಎಲ್ಲ ಇಲಾಖೆ ಕೂಡ. ಖಂಡಿತ ಖಂಡಿತ. ಧನ್ಯವಾದ ನರಸಿಂಹ. ಎಸ್ ನರಸಿಂಹ ಶೆಟ್ಟ್ರೆ, ಧನ್ಯವಾದಗಳು ತಮಗೆ. ಓಕೆ, ಎಸ್ ಖಂಡಿತವಾಗ್ಲೂ ಅವರ ಒಂದು ಸ್ಪಂದನೆಗೆ ಸಿಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ಎಸ್ ಇಲ್ಲಿ ಒಂದು ನಾವು ತಹಸೀಲ್ದಾರ್ಗೆ ಹೋಗೋದಕ್ಕಿಂತ ಮೊದಲಿಗೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ ಹಾಗೆ ಕೂಡ ಯಾವೆಲ್ಲ
ಯಾವೆಲ್ಲ ಅಧಿಕಾರಿಗಳಿಗೆ ತಾವು ದೂರುಗಳನ್ನು ಅಥವಾ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರಿ ಅನ್ನೋದ್ರ ಬಗ್ಗೆ, ಮತ್ತು ಎಸ್ ಈ ಬಗ್ಗೆ ನಾವು ಮುಂದಿನ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ವಿಶೇಷವಾಗಿ ಇವತ್ತು ನೇತ್ರಾವತಿ ತೀರದಲ್ಲಿ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ಅಂತಕ್ಕಂಥ ಮಾತುಕತೆಗಳ ಹಿನ್ನೆಲೆಯಲ್ಲಿ ಸಂಚಿಕೆ ಮೂಡಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಯಾವ ರೀತಿಯಾಗಿ ಇಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವುದರ ಬಗ್ಗೆ ಮತ್ತಷ್ಟು ವಿವರವಾದಂಥ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಏನು ನೇತ್ರಾವತಿ ತೀರದಲ್ಲಿ ಸ್ಯಾಂಡ್ ಮಾಫಿಯಾ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಟ್ಟಿಗೆ ಗಣರಾಜ್ ಭಟ್ರು ಮತ್ತು ನವೀನ್ ಪದಬರಿ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಎಸ್, ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್. ಎಸ್ ಎಸ್, ಇಲ್ಲಿ ಪ್ರಮುಖವಾಗಿ ಒಂದು ನಾವು ನಿಮ್ಮಲ್ಲಿ ಸ್ಯಾಂಡ್ ಮಾಫಿಯಾ ಆಗೋದಾದರೆ ಈ ಬಗ್ಗೆ ಮನವಿಯನ್ನು ಕೊಡೋದ್ರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಈ ಮನವಿಗಳನ್ನು ನೀವು ಆರಂಭಕ್ಕೆ ಯಾವ ದಿನಗಳಲ್ಲಿ ಯಾರಿಗೆ ದೂರನ್ನು ಸಲ್ಲಿಸಿದ್ರಿ, ಅದರ ನಂತರ ಯಾರಿಗೆ ದೂರನ್ನು ಸಲ್ಲಿಸಿದ್ರಿ ಅಂತಕ್ಕಂಥ ಒಂದು ಮಾತು ಬರುತ್ತೆ. ಮೊದಲನೇದಾಗಿ ಪಂಚಾಯತಿಗೆ ತಿಳಿಸಿದ್ದೇವೆ. ಓಕೆ, ಪಂಚಾಯತ್ನವರು ಅವರಿಗೆ ಕಳಿಸಿದ್ದೇವೆ ಮಾಡಬಾರದು ಅಂತ ಹೇಳಿದ್ದೇವೆ ಅಂತ ಹೇಳುವುದನ್ನು ನಮ್ಮ ಗಮನಕ್ಕೆ ತಂದಿದ್ದೇವೆ. ಇದು ಪ್ರಾಯಶಃ ಒಂದು ಒಂದೂವರೆ ವರ್ಷಗಳ ಹಿಂದೆಯಿಂದಲೇ ನಡೆದಿದೆ ಅಂತ ನನ್ನ ನೆನಪು. ನಾನು ಆ ಮತ್ತೆ ಇದಕ್ಕೆ ಮುಂದಾದವನು. ಓಕೆ, ನಂತರ ಒಂದು ವರ್ಷದ ಅಂದಾಜಿಯಲ್ಲಿ ತಹಶೀಲ್ದಾರರಿಗೆ ಹೇಳಿದೆವು. ತಹಶೀಲ್ದಾರರಿಗೆ ಹೇಳಿದರೆ ಈ ಕಷ್ಟಗಳೆಲ್ಲ ಬಗೆಹರಿತದೆ ಅಂತ ನಮ್ಮ ಮನಸ್ಸಿನ ಭಾವನೆ. ನಮಗೆ ಗೊತ್ತೇ ಇಲ್ಲ ಇದಕ್ಕಿಂತಲೂ ಮುಂದೆ ನಾವು ಹೋಗಬೇಕಾಗ್ತದೆ ಅಂತ. ತಹಶೀಲ್ದಾರದ್ದು ಏನು ಗೊತ್ತಾಗಲಿಲ್ಲ. ನಂತರ ಪೊಲೀಸ್ ಸ್ಟೇಷನ್ಗೆ ಹೇಳಿದೆವು, ಸ್ಟೇಷನ್ದು ಏನು ಸ್ಪಂದನ ನಮಗೆ ಕಾಣಲಿಲ್ಲ, ಆಗಿನಾಗ ಕಾಣಲಿಲ್ಲ. ನಂತರ ಡಿ ಸಿ ಅವರಿಗೆ ಕೊಟ್ಟವು. ನಂತರ ನಮಗೆ ಖಂಡಿತ ಇನ್ನು ಮೇಲಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಕೊಡಬೇಕಾಗ್ತದೆ, ಯಾರ್ದು ಸ್ಪಂದನ ಇಲ್ಲ ಅಂತ ಗೊತ್ತಾದಾಗ ಡಿ ಸಿ ಅವರಿಗೆ ಕೊಟ್ಟು, ಎಸ್ ಪಿ ಅವರಿಗೆ ಕೊಟ್ಟು, ಗಣಿ ಇಲಾಖೆ ಕೊಟ್ಟವು. ಪ್ರತಿಯೊಬ್ಬರದ್ದು ಒಂದೇ ರೀತಿಯ ಸ್ಪಂದನೆ ಕಂಡಾಗ ನಮಗೆ ಬೇಸರ ಆಗಿಹೋಯ್ತು. ಹಾಗಾದ್ರೆ ಈ ಕಳ್ಳರನ್ನು ಕೇಳುವವರು ಇಲ್ವೇ? ಆದ್ರೆ ಇಷ್ಟೆಲ್ಲ ಕೊಡ್ತಾಗ ನಮಗೆ ಗೊತ್ತಾಯ್ತು ಎಲ್ಲಾ ಇಲಾಖೆಗಳನ್ನು ಬಾಯಿ ಮುಚ್ಚಿಸುವ ಒಂದು ದೊಡ್ಡ ಶಕ್ತಿ ಇದರ ಹಿಂದೆ ಇದೆ ಅಂತ. ಯಾವ ಶಕ್ತಿ ಅಂತ ಇವರೇ ಕಾಣಲಿಲ್ಲ. ಎಸ್ ಸರ್, ಇಲ್ಲಿ ಒಂದು ದೂರು ಕೊಡುವ ಅಂತ ಒಂದು ಮಾತು ಬಂತು. ದೂರು ಕೊಡುವಾಗ ಎಸ್ ಮತ್ತೊಬ್ಬರು ಕರೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ಥಳೀಯರು ಪ್ರವೀಣ್ ಅಂತಕ್ಕಂಥವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರೊಂದಿಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಪ್ರವೀಣ್ ಅವರೇ, ನಮಸ್ತೆ. ಹಲೋ, ಹಲೋ ಪ್ರವೀಣ್ ಅವರೇ, ನಮಸ್ತೆ. ಸ್ಪಂದನ ವಾಹಿನಿ ಕಾರ್ಯಕ್ರಮದಲ್ಲಿ ತಾವು ಮಾತನಾಡ್ತಾ ಇದ್ದೀರಿ. ಎಸ್, ಸ್ಯಾಂಡ್ ಮಾಫಿಯಾ ನಿಮ್ಮ ಭಾಗದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವ ನೆಲೆಗಟ್ಟಿನಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಎಸ್, ಸ್ಯಾಂಡ್ ಮಾಫಿಯಾ ನಡೆಯೋದಾದ್ರೆ ಸತತವಾಗಿ ಈಗಾಗಲೇ ಒಂದು ವರ್ಷಕ್ಕಿಂತ ಅಧಿಕ ಸಮಯ ಆಗ್ತಾ ಬಂತು ಅಂತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಗಮನಕ್ಕೆ ಬಂದಿರುವ ಹಾಗೆ ಯಾವ ರೀತಿಯಾಗಿ ಇಲ್ಲಿ ಸ್ಯಾಂಡ್ ಮಾಫಿಯಾ ಮರಳುಗಾರಿಕೆ ಅಕ್ರಮವಾಗಿ ನಡೀತಾ ಇದೆ? ಹೌದು, ಒಂದು ವರ್ಷ ಆಗ್ತಾ ಬಂತು ಸ್ಯಾಂಡ್ ಮಾಫಿಯಾ ಸ್ಟಾರ್ಟ್ ಆಗಿ. ಅಲ್ಲಿ ಅಂದ್ರೆ ಅವ್ರದ್ದು ಪ್ರೈವೇಟ್ ಗಾಡಿಯಲ್ಲಿ ಎಲ್ಲ ಕೊಂಡು ಹೋಗ್ತಾರೆ. ಮತ್ತೆ ಅದು ಈಗ ಅಂದ್ರೆ ನಾವು ತುಂಬಾ ಅದನ್ನು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದೆವು, ಬಟ್ ಅದರಿಂದ ಯಾವುದೇ ಯೂಸ್ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರದ್ದೆ ಕೈವಾಡ ಎಲ್ಲ ನಡೀತಿರ್ತದೆ ಅಲ್ಲಿ ಮೇನ್ ಆಗಿ. ಅಂದ್ರೆ ನಮ್ಮವ್ರು ಏನಾದ್ರೂ ಆಕ್ಷೇಪ ಮಾಡಿದ್ರೆ ಅವರಿಗೆ ಜೀವ ಬೆದರಿಕೆ ಹಾಕುವುದು, ಅವರ ಮೇಲೆ ಇಲ್ಲ ಸಲ್ಲದ ಕೇಸ್ ಎಲ್ಲ ಹಾಕುವುದು, ಹಾಗೆಲ್ಲ ಮಾಡಿ ನಮ್ಮವರಿಗೆ ಇದು ಮಾಡ್ತಿದ್ದಾರೆ ಅವರು. ಹಾಗೆ ಯಾರು ಹೋರಾಟಕ್ಕೆ ಹೋಗ್ತಾರೋ ಅವರನ್ನೊಂದು ಮೈನ್ ಟಾರ್ಗೆಟ್ ಆಗಿ ಅವರ ಮೇಲೆ ಇಲ್ಲ ಸಲ್ಲ ಸುಮ್ಮನೆ ಕೇಸ್ ಎಲ್ಲ ಹಾಕಿ ಅವರನ್ನು ಒಳಗೆ ಹಾಕುವ ಪ್ಲಾನ್ ಅಲ್ಲಿ ಇದ್ದಾರೆ ಅವರೆಲ್ಲ. ಎಸ್ ಎಸ್, ಸೊ ಈ ಇಲ್ಲ ಸಲ್ಲದ ಕೇಸುಗಳನ್ನು ಆಗ್ತಕ್ಕಂತ ಪ್ರವೃತ್ತಿ ನಿಮ್ಮ ಸ್ಥಳೀಯರ ಕಡೆಯಿಂದಲೇ ಆಗ್ತಾ ಇದೆಯಾ ಅಥವಾ ಬೇರೆ ರೀತಿ ಅವರ ಕಡೆಯಿಂದ ಆಗ್ತಾ ಇದೆಯಾ? ಅಂದ್ರೆ ಅವರ ಕಡೆಯಿಂದಲೇ ಆಗ್ತದೆ. ಒಂದು ಹನೀಫ್ ಅಂತ ಬಲಗ ಇದೆ ಅಲ್ಲಿ, ಆ ಬಲಗದಿಂದಲೇ ಆಗ್ತದೆ. ಅಂದ್ರೆ ಅಲ್ಲಿ ಕೆಲವರಿಗೆ ಅಂದ್ರೆ ಅಲ್ಲಿ ಅವರನ್ನು ನೋಡಿದ್ರೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಯಾವ್ದಕ್ಕೂ ಪ್ರೊಟೆಸ್ಟ್, ನಾವು ಪ್ರೊಟೆಸ್ಟ್ ಮಾಡುವಾಗ ಅವರಿಗೊಂದು ಏನಾದ್ರೂ ಅಲ್ಲಿ ಇದಾಗ್ತದೆ. ಅಂದ್ರೆ ಅವರಿಗೆ ನಾವು ಅನಿಸಿದನ್ನು ಸಾಧಿಸ್ಲಿಕ್ಕೆ ಆಗುದಿಲ್ಲ ಹಾಗೆನ್ನುವ ಮನಸ್ಸು ಬರ್ತದೆ ಅವರಿಗೆ. ಹಾಗೆ ಇವರನ್ನೇ ಒಳಗೆ ಹಾಕಿದ್ರೆ, ಇವರನ್ನೇ ಮಾತಾಡಿದಾಗೆ ಮಾಡಿದ್ರೆ ನಮ್ಮ ಕೆಲಸ ಸರಾಗವಾಗಿ ನಡೆಯುತ್ತದೆ ಅಂತ ಹೇಳಿ ಅವರು ಇದು ಮಾಡ್ತಾರೆ. ಎಸ್, ನಿಮ್ಮ ಸಂಘಟಿತ ಹೋರಾಟವನ್ನ ಹೊಡೆಯತಕ್ಕಂತ ತಂತ್ರವೂ ಕೂಡ ನಡೆದಿದೆಯಾ? ಹಾ ಹೌದು ಸರ್, ತುಂಬಾ ಸಲ ನಡೆಸಿದೆ. ಯಾವ ರೀತಿಯಾಗಿ ನಡೆಸಿದ್ದಾರೆ? ನಿಮ್ಮಲ್ಲಿ ಯಾರನ್ನಾದ್ರೂ 4 ಜನ ಕರೆಯೋದು, ನಿಮ್ಮನ್ನ ಒಡಕ್ ಮಾಡ್ತಕ್ಕಂಥದ್ದು, ಈ ರೀತಿ ಏನಾದ್ರೂ ಆಗಿದೆಯಾ? ಹೌದು, ನಮ್ಮಂದ್ರೆ ನಮ್ಮ ಇವರಂದ್ರೆ ನಮ್ಮ ನಾವು ನಿಲ್ಲಿಸಿದಾಗ ಗಾಡಿಯನ್ನೆಲ್ಲ ನಮ್ಮ ಇದು ಮಾಡಿದ್ರು. ಓಕೆ, ಅವರು ನಮ್ಮ ಗಾಡಿಗೆ ಅಲ್ಲಿ ಇದು ಮಾಡಿದ್ರು, ಉಪದ್ರವ ಮಾಡಿದ್ರು. ಮತ್ತೆ ಅಲ್ಲಿ ಅಲ್ಲಿ ಕಾಯ್ತ ನಿಂತಿದ್ರು ಹಾಗೆ ಎಂತೆಲ್ಲ. ಅವ್ರು ರೆಡಿ ಆಗಿದ್ರು ಮಾತ್ರ ಎಲ್ಲದಕ್ಕೂ. ಅಂದ್ರೆ ನಾವು ಅಂದ್ರೆ ಹೋಗುವಾಗ ಆಗು ಕೂಡ ಹಾಗೆ ಒಬ್ಬೊಬ್ರು ಹೋದ್ರೆ ತುಂಬಾ ಕಷ್ಟ ಇತ್ತು ಆ ಟೈಮ್ ಅಲ್ಲಿ. ಹಾಗೆ ಅಂದ್ರೆ ನಮ್ಗೆ ತುಂಬಾ ಜನರಿಗೆ ಉಪದ್ರವ ಮಾಡ್ಲಿಕ್ಕೆ ನೋಡಿದ್ದಾರೆ. ಹಾಗೆ
ಓಕೆ ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಈಗ ಮುಂದೆ ನೀವು ಏನೆಲ್ಲ ಕ್ರಮಗಳು ತಕ್ಷಣ ಆಗ್ಬೇಕು ಅಂತಕ್ಕಂತ ನಿಮ್ಮ ನಿರೀಕ್ಷೆ ಇದೆ ಈ ವಿಷಯವಾಗಿ ಸ್ಯಾಂಡ್ ಮಾಫಿಯಲ್ಲಿ? ಹೌದು, ಅಂದ್ರೆ ನಮ್ಗೆ ಅಂದ್ರೆ ಮೇನ್ ಆಗಿ ಅದನ್ನ ನಿಲ್ಲಿಸಬೇಕು, ಹೇಗಾದ್ರೂ ನಿಲ್ಲಿಸಬೇಕಂತ. ನಾವತ್ತು ತಹಸೀಲ್ದಾರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದು ನೋಡ್ತಾರೆ, ಮತ್ತೆ ಅವರೊಳಗೆಂತ ಆಗ್ತದೆ ಅಂತ ನಮ್ಗೆ ಗೊತ್ತಾಗಿದ್ರು ಅದು. ಅಂದ್ರೆ ಅವರು ಇಂಟರ್ನಲ್ ಆಗಿ ಎಂತಾದ್ರೂ ಇದು ಮಾಡ್ತಾರ ಅಂತ ಗೊತ್ತಾಗುದಿಲ್ಲ. ನಮ್ಗೆಂತ ಅಂತ ಹೇಳಿದ್ರೆ ಅಲ್ಲಿ ಅರುಣಲ್ಲಿ ಭೂಮಿಯಲ್ಲಿ ತುಂಬಿಸಿ ಅದರಲ್ಲಿ ತುಂಬಿಸಿ ಎಲ್ಲ ಹೋಗುದು. ಅದಂತ ಹೇಳಿದ್ರೆ ನಾವು ಅಲ್ಲಿ ಲೋಕಲ್ ಜನರಿಗೆ ಅದರ ಬೆನಿಫಿಟ್ ಸಿಗುವುದಿಲ್ಲ. ಸಿಗುವಂತದ್ದು ಎಲ್ಲಿಯೋ ಅವರಿಗೆ ಇದನ್ನು ಕಡಿಮೆಗೆ ತೆಗೆದು ಜಾಸ್ತಿಗೆ ಮಾರುವ ಅದೆಲ್ಲ ಪ್ಲಾನ್ ಆಗ್ತದೆ. ಓಕೆ ಓಕೆ, ಎಸ್ ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಎಸ್, ಅವರು ತಹಸೀಲ್ದಾರ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನಾವು ಕೂಡ ಈಗ ತಹಸೀಲ್ದಾರ್ನ ಸಂಪರ್ಕ ಮಾಡೋ ಪ್ರಯತ್ನದಲ್ಲಿದ್ದೇವೆ. ಖಂಡಿತವಾಗ್ಲೂ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕರೆ ಆ ಬಗ್ಗೆ ನಾವು ಸ್ವತಃ ನೇರವಾಗಿ ಅವ್ರ ಹತ್ರ ಕೇಳೋ ಸರ್. ಎಸ್, ಇಲ್ಲಿ ತಹಸೀಲ್ದಾರ ಪಾತ್ರ ಆಗಿರ್ಬೋದು, ಅವರ ಮುಂದಿನ ನಂತರ ಜಿಲ್ಲಾಧಿಕಾರಿಗಳ ಪಾತ್ರವಾಗಿರ್ಬೋದು, ಮತ್ತು ಗಣಿ ಇಲಾಖೆಯ ಪಾತ್ರವಾಗಿರ್ಬೋದು, ನಿಮ್ಮ ಭಾಗದ ಸ್ಯಾಂಡ್ ಮಾಫಿಯಾದಲ್ಲಿ ಯಾವ ರೀತಿಯಾಗಿದೆ? ಅದೇ ನಾನು ಆಗಾಗಲೇ ಹೇಳಿದೆ, ತಹಶೀಲ್ದಾರರಿಗೆ ನಿಲ್ಲಿಸುವ ರೈಟ್ ಇದೆಯಾ ಇಲ್ವಾ ಇದನ್ನು ಮೊದಲಾಗಿ ಅವರು ಹೇಳಬೇಕು. ಅಥವಾ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ, ಈ ಮರಳುಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ನಿಲ್ಲಿಸಬಹುದು? ಅಂದ್ರೆ ಗಾಡಿಯನ್ನು ಮಾತ್ರ ತಹಶೀಲ್ದಾರರು ತಡಿಬಹುದೇನು? ಅಥವಾ ಅಲ್ಲಿ ಬೋಟ್ ಇದ್ರು ಅದನ್ನು ತಗೊಂಡು ಹೋಗಬಹುದಾ? ಅಲ್ಲಿ ಅವರ ಪಾತ್ರಗಳನ್ನ ತಗೊಂಡು ಹೋಗಿದ್ದಾರೆ, ಅವರ ಪಾತ್ರೆಗಳೆಲ್ಲ ಇತ್ತು, ಅವರ ಗುಡಿಸಲನ್ನು ಒಮ್ಮೆ ಬೀಳಿಸಿದ್ದಾರೆ, ಅದೇನೂ ಇಲ್ಲ, ಒಂದು ಟರ್ಪಲ್ ಕಟ್ಟಿಕೊಂಡಿದ್ದದ್ದು, ಅದನ್ನು ಬೀಳಿಸಿದ್ದು ದೊಡ್ಡ ಸಾಧನೆ ಏನಲ್ಲ. ಹಾಗಾದ್ರೆ ಇದನ್ನು ಮಾಡಬಹುದು ಅಂತ ಇದ್ರೆ ಅಲ್ಲಿರುವ ಮರಳನ್ನು ಯಾಕೆ ಸೀಸ್ ಮಾಡಲಿಲ್ಲ? ಅಲ್ಲಿರುವ ಬೋಟ್ಗಳನ್ನು ಯಾಕೆ ಸೀಸ್ ಮಾಡಲಿಲ್ಲ? ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಕಣ್ಣಿಗೆ ಕಾಣ್ತಾ ಇದ್ದಾರೆ, ಯಾರೋ ಒಬ್ಬರು ಹೋರಾಟಗಾರರನ್ನ ಅರೆಸ್ಟ್ ಮಾಡುವಲ್ಲಿ ಅವರಿಗೆ ತಲುಪುತ್ತದೆ ಅಂತ ಆದ್ರೆ ಅದರಲ್ಲಿ ಇರುವ ವ್ಯಕ್ತಿಗಳನ್ನ ಯಾಕೆ ಮಾಡ್ತಾ ಇಲ್ಲ? ಎಸ್, ಕರೆಕ್ಟ್, ರೈಟ್. ಎಸ್, ಇದರ ಮುಂದಿನ ಹಂತವಾಗಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಸಂಪರ್ಕ ಮಾಡೋ ಪ್ರಯತ್ನ ಆಗಿದೆಯಾ? ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ಪ್ರಾಯಶಃ ನವೀಂದ್ರೆ. ಆಗುವುದಾದರೆ ಜಿಲ್ಲಾಧಿಕಾರಿಗಳ ಒಂದು ಮಟ್ಟಕ್ಕೆ ಈ ವಿಚಾರವನ್ನು ತೆಗೆದುಕೊಳ್ಳುವುದಾದರೆ ಅಲ್ಲಿ ಕಚೇರಿಯಿಂದ ಏನಾದರೂ ನಿಮಗೆ ಮಾಹಿತಿ ಬಂದಿದೆಯಾ ಈ ಬಗ್ಗೆ? ಎಸ್, ನಮ್ಮೊಟ್ಟಿಗೆ ಸ್ವತಃ ತಹಸೀಲ್ದಾರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ನೀವು ಮತ್ತು ನಾವು ಅವರೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಹಲೋ, ನಮಸ್ತೆ ಪುರಂದರ ಹೆಗಡೆ ಅವರೇ. ನಮಸ್ತೆ. ಎಸ್, ಸ್ಪಂದನ ವಾಹಿನಿ ಕಾರ್ಯಕ್ರಮದಲ್ಲಿ ತಾವು ಮಾತನಾಡ್ತಾ ಇದ್ದೀರಿ. ಎಸ್, ನೇತ್ರಾವತಿ ತೀರದಲ್ಲಿ, ಅಂದ್ರೆ ವಿಶೇಷವಾಗಿ ಬಿಳಿಯೂರು ಮತ್ತು ಪೆರ್ನೆ ಗ್ರಾಮಗಳ ಪ್ರದೇಶದಲ್ಲಿ ಒಂದು ಸ್ಯಾಂಡ್ ಮಾಫಿಯಾ ಒಂದು ವರ್ಷದಿಂದ ನಡೀತಾ ಇದೆ ಅಂತಕ್ಕಂತ ಒಂದು ಮಾಹಿತಿ, ಆರೋಪಗಳು ಕೇಳಿ ಬರ್ತಾ ಇದೆ. ತಮ್ಮ ಗಮನಕ್ಕೆ ಈ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆಯಾ? ನಮ್ಮ ಗಮನಕ್ಕೆ ಬಂದಿ, ನಾವು ರೈಟ್ ಮಾಡಿದ್ದೇವೆ ಅಂತ ನಾವು ಈ ಸಂಚಾರ ಜೀವನ ಅವರನ್ನು ಕರ್ಕೊಂಡು ಹೋಗ್ತಿದ್ವಿ. ಎಷ್ಟು ಕಾಲ ಆಯ್ತು ತಮ್ಮ ಗಮನಕ್ಕೆ ಬಂದು ಈ ಬಗ್ಗೆ? ನಾವು ಒಂದು 10 ದಿನ ಹಿಂದೆ, ಒಂದು ವರ್ಷದ ಹಿಂದೆ, 15 ದಿವಸದ ಹಿಂದೆ ನಿಮ್ಮ ಗಮನಕ್ಕೆ ಬಂತಿದ್ದು. ಹೌದು. ಓಕೆ, ಎಸ್, ಈಗ 15 ದಿವಸದ ನಂತರ ಏನಾದರೂ ಕ್ರಮವನ್ನ ತೆಗೆದುಕೊಳ್ತಕ್ಕಂತ ಒಂದು ಚಟುವಟಿಕೆ ಆಗಿದೆಯಾ ಅಂತ? ನಾನು ಹಲೋ, ಮೈನ್ಸ್ ಡಿಪಾರ್ಟ್ಮೆಂಟ್ ನವರಿಗೆ ಈಗ 15 ದಿವಸದ ಹಿಂದೆ ನಿಮ್ಮ ಗಮನಕ್ಕೆ ಬಂದ್ಮೇಲೆ ಮೈನ್ಸ್ ಡಿಪಾರ್ಟ್ಮೆಂಟ್ ನವರಿಗೆ ನೀವು ತಿಳಿಸಿದ್ದೀರಿ ಈಗ. ಹೌದು. ಸೊ ಎಸ್ ಸರ್, ಈ ವಿಚಾರವಾಗಿ ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರತಕ್ಕಂತ ಯಾವೆಲ್ಲ ವಿಚಾರಗಳನ್ನ ನೀವು ಇಲ್ಲಿ ಪ್ರಯೋಗ ಮಾಡಿದ್ದೀರಿ? ನಾವು ಅದೇ ನಮ್ಮ ರೆವಿನ್ಯೂ ಸರ್ಕಲ್ ಕಳಿಸಿದ್ದೇವೆ, ಮತ್ತೆ ನಾನು ಒಂದು ಎರಡು ಸಲ ಹೋಗಿದ್ದೀನಿ. ಆಮೇಲೆ ಅವರ ಈ ಗುರುತುಗಳನ್ನ ನಾವು ತೆರವು ಮಾಡಿದ್ದೆವು, ಅವರಿಗೆ ನಾವು ವಾರ್ನ್ ಮಾಡಿದೆವು. ಆಮೇಲೆ ಎಲ್ಲ ಅವರೊಳಗೆ ಗಲಾಟೆ ತಕರಾರು ಆಯ್ತು, ಅವರಲ್ಲಿ ಕೇಸ್ ಕೂಡ ಆಗಿತ್ತು. ಅಷ್ಟೆಲ್ಲ ಆಗಿದೆ. ಖಂಡಿತ. ಇನ್ನು ಕೆಲವು ತುಂಬಾ ದಿನಗಳ ಹಿಂದೆನೆ ಪುರಂದರ ಹೆಗಡೆ ಅವರಿಗೆ ಈ ಭಾಗದ ತಹಸೀಲ್ದಾರರಾಗಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕು, ದೂರನ್ನ ಕೊಡಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ನಿಮಗೆ ದೂರನ್ನ ಕೊಟ್ಟರು ಅಂತಕ್ಕಂತ ಒಂದು ಮಾಹಿತಿ ಕೂಡ ಇತ್ತು. ಹಾಗೇನಾದ್ರೂ ತುಂಬಾ ಹಿಂದೆನೆ ನಿಮಗೆ ದೂರು ಕೊಟ್ಟಿದ್ದು ಸ್ಥಳೀಯರು, ಒಂದು ಮಾಹಿತಿ ಏನಾದರೂ ಇದೆಯಾ? ಅಲ್ಲ, ಈ 15 ದಿವಸ ಅಂತ ಹೇಳಿದ್ರಿ, ಇದು ಕಳೆದ ಕೆಲವು ದಿವಸಗಳ ಹಿಂದೆನೆ ನಿಮ್ಮನ್ನ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅಂತಕ್ಕಂಥ ಸ್ಥಳೀಯರು ಕೂಡ ಹೇಳಿದ್ರು. ಎಸ್, ಹಾಗೆ ಪ್ರಮುಖವಾಗಿ ಹಲೋ, ಈಗ ಆಮೇಲೆ ಅವ್ರು ಯಾವ ದೂರುಗಳು ಇಲ್ಲ ನಮ್ಮ ನಿಮ್ಮ ಈ 15 ದಿವಸದ ನಂತರ ಯಾವುದೇ ದೂರುಗಳು ಬರಲಿಲ್ಲ. ಎಸ್, ರೈಟ್ ಸರ್. ಇನ್ನ ಪ್ರಮುಖವಾಗಿ ನಮ್ಮೊಟ್ಟಿಗೆ ಈ ಒಂದು ವಿಚಾರವಾಗಿ ಒಂದ್ ಇಬ್ಬರು ಗಣ್ಯರು ಕೂಡ ಇಲ್ಲಿ ನೆರೆದಿದ್ದಾರೆ, ಅವರ ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋಣ. ಎಸ್, ಗಣರಾಜ್ ಭಟ್ರೆ ತಹಸೀಲ್ದಾರರು ಕೂಡ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಿಮಗೆ ನೇರವಾಗಿ ಅವ್ರ ಹತ್ರ ಏನಾದ್ರು ಕೇಳಲಿಕ್ಕಿದ್ರೆ ಕೇಳಬಹುದು. ಆದರಣೀಯ ತಹಸೀಲ್ದಾರರಿಗೆ ನಮಸ್ತೆ ಸರ್. ನೀವು ಒಮ್ಮೆ ಪೆರ್ನೆಗೆ ಬಂದಿದ್ರಿ, ಗುಡಿಸಲುಗಳನ್ನು ತೆರವು ಮಾಡಿದ್ರಿ,
ಹೌದು. ಆಗ ಆ ಜಾಗದಲ್ಲಿ ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟ ಮರಳು ಇತ್ತ? ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟ ಮರಳು ಆ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಕಂಡಿತ್ತ? ಯಾಕೆ ಸರ್ ಅದನ್ನು ವ್ಯವಸ್ಥೆ ಮಾಡ್ಲಿಲ್ಲ ಅಂತ ಕೇಳಬಹುದಾ? ಅದು ನಮ್ಗೆ ಒಂದು ಅದಕ್ಕೆ ಲಾರಿ ಬೇಕು, ಅದನ್ನ ತರಬೇಕು. ಸರಿ, ಆಮೇಲೆ ಲಾರಿ ಎಸ್ ಸರಿ ಸರ್ ಸರಿ ಕೇಳಬೇಕು. ನಾನು ಪ್ರೀತಿಯವರಿಗೆ ಹೇಳಿದ್ದೇನೆ. ಸರಿ, ಸರ್ ಪ್ರಾಯಶಃ ಅದು ಆಗಿ ಹತ್ರ ಹತ್ರ ಮೂರು ತಿಂಗಳು ಆಗ್ತಾ ಬಂತು. ಮೂರು ತಿಂಗಳಲ್ಲಿಯೂ ನಿಮಗೆ ಒಂದೇ ಒಂದು ಲಾರಿ ಸಿಕ್ಕಲಿಲ್ಲ ಸರ್ ಬಂಟ್ವಾಳ ತಾಲೂಕಲ್ಲಿ? ಮೂರು ತಿಂಗಳು ಆಗ್ತಾ ಬಂತು ಇದು ನಡೆದು, ಎಷ್ಟು ಸಮಯದಲ್ಲಿಯೂ ನಿಮಗೆ ಒಂದೇ ಒಂದು ಲಾರಿ ಸಿಕ್ಕಲಿಲ್ಲ ಸರ್ ಆ ಮರಳನ್ನು ತರುವುದಕ್ಕೆ? ಅಲ್ಲ ಅಲ್ಲ, ನಾವು ನಾನು ತಹಸೀಲ್ದಾರ್ ಆಗಿ ನಮ್ಗೆ ಮರಳು ಹಿಡಿದು ಒಂದೇ ಕೆಲಸ ಅಲ್ಲ, ಬಾಕಿ ಕೆಲಸಗಳು ಇರುತ್ತವೆ. ಅದು ಒಂದು ಕೆಲಸ ಹೌದಲ್ಲ ಸರ್, ಮರಳು ಹಿಡಿಯುವುದು? ಖಂಡಿತ ಪುರಂದರ ಹೆಗಡೆ ಅವರೇ, ಮರಳು ಹಿಡಿತಕ್ಕಂಥದ್ದು ನಿಮ್ಮ ವ್ಯಾಪ್ತಿಗೆ ಎಷ್ಟರ ಮಟ್ಟಿಗೆ ಬರ್ತದೋ ಆ ಬಗ್ಗೆ ನಮ್ಮ ತಕರಾರಿಲ್ಲ. ಆದ್ರೆ ಕ್ರಮದ ಕುರಿತಂತೆ ಕೇಳ್ತಕ್ಕಂಥ ಪ್ರಶ್ನೆ, ನಿಮ್ಮ ಕ್ರಮದ ಕುರಿತಂತೆ ಕ್ರಮ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ಆಯ್ತು? ಯಾಕೆಂದ್ರೆ ಮೂರು ತಿಂಗಳ ಹಿಂದೆ ನೀವು ಬಂದು ಪರಿಶೀಲನೆ ಮಾಡಿ ಹೋದ್ಮೇಲೆ ಕ್ರಮವನ್ನ ನೀವು ಮೈನ್ ಡಿಪಾರ್ಟ್ಮೆಂಟ್ನವ್ರಿಗೆ ಕೊಡ್ತಿರೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಕೊಡ್ತಿರೋ ಅಥವಾ ಯಾವ ರೀತಿ ಮಾಹಿತಿ ತಲುಪಿಸ್ತಿರೋ, ನಿಮ್ಮ ಒಂದು ಚಟುವಟಿಕೆ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಆಯ್ತು, ಆ ಬಗ್ಗೆ ಜನರು ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇಟ್ಕೊಳ್ತಾರೆ ಅಂತಕ್ಕಂಥದ್ದು ನೋಡಿ. ಗಣಿ ಇಲಾಖೆ ಉಂಟು ನಿಜ, ಆದ್ರೆ ಅಲ್ಲಿ ಈಗ ನೀವು ಹೇಳ್ತಕ್ಕಂಥದ್ದು ಲಾರಿ ಲಾರಿ ವಿಚಾರ ಹೇಳಿದ್ರಿ, ಲಾರಿ ವಿಚಾರವಾಗಿ ನೀವು ಹೇಳಿದ್ರಿ. ಖಂಡಿತ 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 ಒಪ್ಪಿಕೊಳ್ಳುವ, ಆದ್ರೆ ಈಗ ನೀವು ಅಷ್ಟೇ ಇದೀಗ ಅಷ್ಟೇ ಹೇಳಿದ್ರಿ, 15 ದಿವಸದ ಹಿಂದಷ್ಟೇ ನಮಗೆ ಪ್ರಾಪರ್ಲಿ ಒಂದು ದೂರು ಬಂತು ಅಂತಕ್ಕಂಥದ್ದು. ಈ ಹಿಂದೆ ಪರಿಶೀಲನೆ ಮಾಡಿದಾಗ ಆ ಬಗ್ಗೆ ತಾವು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತಕ್ಕಂಥ ಆರೋಪ ಇದೆ, ಆದ್ರೆ ನೀವು ಪ್ರಯತ್ನ ಪಟ್ಟಿದ್ದೀರಿ ಅಂತಕ್ಕಂಥದ್ದು ಒಂದು ಕಡೆ ಇದೆ. ಹೌದು ಎಸ್. ಈಗ ಮುಂದಿನ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವುದಾದ್ರೆ ಏನ್ ಮಾಡ್ಲಿಕ್ಕೆ ಇದ್ದೀರಿ? ಗಣಿ ಇಲಾಖೆಯವರಿಗೆ ಒಪ್ಪಿಸಿ ನೀವು ಅಷ್ಟಕ್ಕೆ ಕೈ ಬಿಡೋರಿದ್ದೀರಾ? ಹೇಗೆ ಕೈ ಬಿಡುವುದಿಲ್ಲ, ನಾನು ಎಲ್ಲವನ್ನು ಜವಾಬ್ದಾರಿಯನ್ನು ನುಣಚಿಕೊಳ್ಳುವಂತ ವ್ಯಕ್ತಿ ಅಲ್ಲ ನಾನು. ಎಸ್ ಸರ್, ಮುಂದಿನ ನಿಮ್ಮ ಕ್ರಮ ಏನು? ಈಗ ಎಷ್ಟು ದಿವಸದಲ್ಲಿ ನೀವು ಮುಂದಿನ 4-5 ಗಂಟೆಗೆ ಪಶ್ಚಿಮ ಗೋಪುರದಲ್ಲಿ ನಾನು ಹೋಗ್ತೇನೆ ಸರ್. ಎಸ್, ಇನ್ನು 4-5 ದಿವಸದಲ್ಲಿ ಈಗ ಶುರು ಮಾಡಿದ್ದೀರಿ, ಯಾಕಂದ್ರೆ ಈಗಾಗಲೇ ಇದು ಸ್ಪಂದನ ವಾಹಿನಿಯಲ್ಲಿ ಖಂಡಿತ ಖಂಡಿತ ಜಾರಿಕೆ ಉತ್ತರ ಅಂತಲ್ಲ, ನಿಮ್ಮ ಒಂದು ಆ ಸ್ಥಳೀಯರ ನಿರೀಕ್ಷೆ ಇದೆ, ನಿಮ್ಮ ಸ್ಥಳೀಯರು ನಮಗೆ ತಹಸೀಲ್ದಾರ್ ಸ್ಪಂದನೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಿಮಗೆ ಅಪ್ಪ ನಿಮಗೆ ಯಾವುದೇ ಒಂದು ಆರೋಪ ಮಾಡತಕ್ಕಂತ ಭಾವನೆ ಅವ್ರಿಗಿಲ್ಲ? ಖಂಡಿತ. ಹಾಗಾಗಿ ಆ ನಿರೀಕ್ಷೆಗೆ ನಿಮ್ಮ ಸ್ಪಂದನೆ ಯಾವ ರೀತಿಯಾಗಿದೆ? ಖಂಡಿತ, ಇದಾದ್ರೆ ಪ್ರಭಾವಶಾಲಿಯಾಗಿ ನೀವು ತಕ್ಷಣವೇ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ ಸ್ಥಳೀಯರು. ಅದಕ್ಕೆ ನೋಡಿ ಸರ್, ನನಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಪಶ್ಚಿಮ 10 ಗಂಟೆ ಆಗ್ತದೆ. ಆಮೇಲೆ ಈಗ ನಮ್ಗೆ ಒಂದು ಟಾರ್ಗೆಟ್ ಕೊಡಿದ್ದಾರೆ, ಮಾನ್ಯ ತಂದೆ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು 90% ಆಗ್ಬೇಕು, ಅಕ್ರಮ ಸಕ್ರಮ ಆಗ್ಬೇಕು, ಒಂದಷ್ಟು ಪಿಂಚಣಿಗಳು ಅದೆಲ್ಲ ಕೆಲಸಗಳಾಗ್ಬೇಕು. ಅದರ ಎಡೆಯಲ್ಲಿ ನಮ್ಮ ನ್ಯಾಯಾಲಯ ಪ್ರಕರಣಗಳು ಅಲ್ಲ ಆಗಿದ್ರೆ ಒಂದು ಒಟ್ಟಾರೆ ನಿಮಗೆ ಸಮಯಾವಕಾಶ ಆಗದಿರ್ಬಹುದು ಅಥವಾ ನಿಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಗೊಂದಲಗಳಿರ್ಬಹುದು. ಎಸ್, ಒಂದು ಹಾಗಾದ್ರೆ ಅಲ್ಲಿ ಅಕ್ರಮ ರಜೆ ದಿನಗಳಿಗೂ ನಾನು ಕೆಲಸ ಮಾಡಬೇಕು. ಇಲ್ಲ, ನಮ್ಮ ಈ 84 ಗ್ರಾಮಗಳಲ್ಲಿ ಗ್ರಾಮಗಳ ಕಾರ್ಯ ಚಟುವಟಿಕೆ ಸಿಕ್ಕಾಗುವುದಿಲ್ಲ, ಸಾರ್ವಜನಿಕರಿಂದ ನಾವು ಬಹಳಷ್ಟು ಅಪಹಾಸ. ಈಗ ಒಂದು ಅಲ್ಲಿ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅನ್ನೋದಾದ್ರೂ ಗೊತ್ತಲ್ಲ, ಅದು ಪಕ್ಕ ಅಲ್ಲ. ನಾನು ಹೇಳುದಿಲ್ಲ, ಸಮಯದ ಅವಕಾಶದಿಂದ ನಾನು ಸ್ವಲ್ಪ ಹಿನ್ನೆಲೆ ಆಗಿರ್ಬೋದು. ಅದೇ ಮುಂದಕ್ಕೆ ನಾನು ಮಹಿತ ಅವರು ಕರ್ಕೊಂಡು ನಾನು ಬಗ್ಗೆ ಬರ್ತಾ. ಖಂಡಿತ ಖಂಡಿತ ಖಂಡಿತ. ಹಾಗಾದ್ರೆ ಅಕ್ರಮ ಗಣಿಗಾರಿಕೆ ಅಲ್ಲಿ ಆಗ್ತಾ ಇರತಕ್ಕಂಥದ್ದು ನಿಜ, ಅದು ನಿಮ್ಮ ಮಾಹಿತಿಗಂತೂ ಬಂದಿದೆ. ಅಕ್ರಮ ಮರಳುಗಾರಿಕೆ ಆಗುವಂತದ್ದು ಸತ್ಯ, ಯಾಕಂದ್ರೆ ಮರಳುಗಾರಿಕೆ ಮಾಡುವವರು ನಾವು ಎಷ್ಟು ಅವರಿಗೆ ಶಿಕ್ಷೆ ಕೊಟ್ಟರು ಅಥವಾ ಎಷ್ಟು ಗಾಡಿಗಳನ್ನು ನಾನು ಸುಮಾರು 9 ಈಗ ಈ 3-4 ಗಾಡಿಗಳನ್ನು ಮೊನ್ನೆ ಸೀಸ್ ಮಾಡಿ 9 FIR ನಾನೇ ಹಾಕಿದ್ದೇನೆ. ಎಸ್ ಸರ್, ಗಣರಾಜ್ ಬಿಟ್ರೆ ಇನ್ನು ಕೊನೆಯ ನಾನು FIR ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇಲ್ಲಿ ಕೆಲವರ ಮೇಲೆ ನೀವು 107 ಅನ್ನ ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಸ್ಥಳೀಯರ ಮೇಲೆ. ಒಂದು ಅದಕ್ಕೆ ಯಾರೆಲ್ಲ ಹೋರಾಟವನ್ನು ಮಾಡಿ ನಿಲ್ಲಿಸೋ ಪ್ರಯತ್ನದಲ್ಲಿದ್ದಾರೆ, ಅದಕ್ಕೆ ಒಂದು 107 ಆಗ್ತಕ್ಕಂಥದ್ದು ಅವರ ಬಾಯಿ ಮುಚ್ಚಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ? ಪೊಲೀಸ್ನವರು ತಹಶೀಲ್ದಾರ್ರೆ ತಹಶೀಲ್ದಾರ್ರೆ ಹಲೋ ಹೇಳಿ ಕೇಳಿ ಗಣರಾಜ್ ಭಟ್ರೆ, ಏನ್ ಕೇಳಿ? ತಹಶೀಲ್ದಾರ್ರೆ, ನೀವು ಆ ಅಕ್ರಮ ಮರಳುಗಾರಿಕೆ ಮಾಡುವವರ ಗುಡಿಸಲನ್ನು ತೆರವು ಮಾಡಿದ್ದಕ್ಕೆ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನು ಕೊಡ್ತೇನೆ.
ಆದ್ರೆ ಇನ್ನು ಮುಂದಕ್ಕೂ ಕೂಡ ಆ ಗ್ರಾಮದಲ್ಲಿ ಆ ಸ್ಥಳದಲ್ಲಿ ಅಕ್ರಮ ಮರಳುಗಾರಿಕೆ ನಡೀಲೇಬಾರದು ಎನ್ನುವುದಕ್ಕೆ ನಿಮ್ಮ ಪಾತ್ರವನ್ನು ಹೆಚ್ಚಾಗಿ ಬಯಸ್ತಾ ಇದ್ದೇನೆ ಗ್ರಾಮಾಂತರ ಗ್ರಾಮಸ್ಥರ ಮೂಲಕವಾಗಿ ತಹಸೀಲ್ದಾರ್ರೆ. ಖಂಡಿತವಾಗಿ ಇಂದು ಈ ದಿನದಿಂದಲೇ ಪ್ರಾಯಶಃ ನಾವು ಸ್ಟುಡಿಯೋದಿಂದ ಬರಬೇಕಾದ್ರೆ ಮೊದಲೇ ಅದಕ್ಕೊಂದು ಕಾನೂನು ಕ್ರಮ ತಗೊಳ್ತೀರಿ ಅಂತ ಹೇಳುವ ಭರವಸೆ ನನಗಿದೆ. ಗ್ರಾಮಸ್ಥರಿಗೂ ಕೊಡಬಹುದಲ್ಲ? ಖಂಡಿತವಾಗ್ಲೂ ನಿಮ್ಮ ಹೇಳಿ. ಸರಿ ಸರ್, ಧನ್ಯವಾದ ಧನ್ಯವಾದ. ಎಸ್ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ಓಕೆ, ವೆಲ್ಕಮ್. ಎಸ್, ಪುರಂದರ ಹೆಗಡೆಯವರು ಹೇಳ್ತಾರೆ 15 ದಿವಸಗಳ ಈಚೆಗೆ ನಮ್ಮ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು. ಸೊ 15 ದಿವಸಗಳ ಈಚೆಗೆ ಗಮನಕ್ಕೆ ಬರಬೇಕಾದ್ರೆ ನೀವು ಹೇಳಿದ್ರಿ ಇವರೊಂದು ವರ್ಷದ ಹಿಂದೆ ನಾವು ತಹಸೀಲ್ದಾರ್ ತಹಸೀಲ್ದಾರರು ಕೆಲಸದ ಒತ್ತಡ ಅಂತ ಹೇಳ್ತಾರೆ. ನಿದ್ದೆ ಇಲ್ಲದ ಪರಿಣಾಮ ದಿನದ ಲೆಕ್ಕವೇ ಮರೆತು ಹೋಗಿದೆ ಅಂತ ಗ್ರಹಿಸ್ತೇನೆ ನಾನು. 15 ದಿವಸದ ಹಿಂದೆ ನಾವು ಹೇಳಲೇ ಇಲ್ಲ, ಹೇಳಿ ಕೆಲವಷ್ಟು ತಿಂಗಳುಗಳೇ ಕಳೆಯಿತು. ತಹಸೀಲ್ದಾರರು ಮಾಡಿದ ಕೆಲಸಕ್ಕೆ ನಮ್ಮದೇನು ವಿರೋಧ ಇಲ್ಲ. ಅವರು ಬಂದಿದ್ದಾರೆ, ಗುಡಿಸಲನ್ನು ತಗೊಂಡು ಹೋಗಿದ್ದಾರೆ. ಆದ್ರೆ ಇನ್ನು ಮಾಡಬೇಕಿತ್ತು ಅಂತ ನಾನು ತಹಸೀಲ್ದಾರಿಗೆ ಪ್ರಶ್ನೆ ಕೇಳಿದ್ದೆ. ಅದನ್ನೇ ಅವರು ಮರಳನ್ನು ನೋಡಿದ್ದಾರೆ, ಸಂಗ್ರಹಿಸಲ್ಪಟ್ಟ ಮರಳನ್ನು ನೋಡಿದ್ದಾರೆ ಅಂತ ಅವರೇ ನಿಮ್ಮ ಮೂಲಕ ಒಪ್ಪಿಕೊಂಡಿದ್ದಾರೆ. ಬೋಟು ಇತ್ತಲ್ಲಿ, ಹಾಗಾದ್ರೆ ಅದನ್ನು ಮಾಡಬಹುದಿತ್ತು. ಆ ದಿವಸ ಅವರಿಗೆ ಲಾರಿಯ ವ್ಯವಸ್ಥೆ ಆಗಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಲಾರಿಗೆ ವ್ಯವಸ್ಥೆ ಆಗ್ಲಿಲ್ವೇ ಅಲ್ವಾ? ಎಸ್, ನಮಗೆ ಸಂಶಯ ಬರಬೇಕಲ್ಲ ಅದರಲ್ಲಿ. ಓಕೆ ಫೈನ್ ಸರ್, ನಾವು ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಮುಂದುವರಿಯೋಣ. ಎಸ್ ವೀಕ್ಷಕರೇ, ಸ್ವತಃ ತಹಸೀಲ್ದಾರ್ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಪಡೆದುಕೊಂಡು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಸಂಬಂಧಪಟ್ಟಂತೆ ಇನ್ನೂ ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸಲಿದ್ದೇವೆ. ಎನ್ವೆ ಈ ಒಂದು ಸ್ಯಾಂಡ್ ಮಾಫಿಯಾ ನಡೀತೇ ಇದೆ ಅನ್ನೋದಾದರೆ ಯಾಕೆ ಇಷ್ಟೊಂದು ಅವ್ಯಾಹತವಾಗಿ ನಡೀತಾ ಇದೆ, ಇದಕ್ಕೆ ಯಾವ ರೀತಿಯಾದಂಥ ದೈತ್ಯ ಶಕ್ತಿಗಳು ಇದಕ್ಕೆ ಸಹಕಾರ ಕೊಡ್ತಾ ಇದೆ, ಇದನ್ನು ತಡೆಯೋದಕ್ಕೆ ಏನಾದರೂ ಪ್ರಯತ್ನಗಳು ಇನ್ನು ಮುಂದಾದರೂ ನಡೆಯುತ್ತಾ ಅಂತಕ್ಕಂಥ ಪುಟ್ಟ ಒಂದು ಸಂಶೋಧನೆ ಹುಡುಕಾಟವೇ ಈ ಕಾರ್ಯಕ್ರಮ ಅಂತಕ್ಕಂಥದ್ದು. ಇದು ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮ ನೇತ್ರಾವತಿ ತೀರದಲ್ಲಿ ಸ್ಯಾಂಡ್ ಮಾಫಿಯಾದಲ್ಲಿ ಸ್ವಾಗತ. ನಾನು ಮತ್ತೊಮ್ಮೆ ಅತಿಥಿಗಳನ್ನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡು ಜೊತೆ ಜೊತೆಗೆ ಇನ್ನಷ್ಟು ವಿಚಾರಗಳು ಇನ್ನಷ್ಟು ಅಧಿಕಾರಿಗಳನ್ನ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಖಂಡಿತವಾಗಿ ಇಲ್ಲಿ ಒಂದು ತಹಸೀಲ್ದಾರರು ಈ ವಿಚಾರವಾಗಿ ಸ್ಪಂದನೆಯನ್ನು ನೀಡಿದ್ರು, ಒಂದಷ್ಟು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕ ಮಾತನ್ನು ಕೂಡ ಆಡಿದ್ರು. ಇಲ್ಲಿ ಪ್ರಮುಖವಾಗಿ ಒಂದು ಬರ್ತಕ್ಕಂಥ ವಿಚಾರ, ಒಂದು ಅವರು ಗಣಿ ಇಲಾಖೆಗೆ ಒಪ್ಪಿಸಿದ್ದೇವೆ. ಹೌದು. ಸೊ ಹಾಗಾಗಿ ನಾವು ಇದರಲ್ಲಿ ಹೆಚ್ಚಿನ ಪಾಲುದಾರ ಅಲ್ಲ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಮಾತನಾಡಿದ್ರು. ಈ ತಹಸೀಲ್ದಾರ್ ಹೇಳಿದ್ರು ನಮಗೆ ಮಾಡುವುದಕ್ಕೆ ಬೇರೆ ಕೆಲಸವೂ ಇದೆ ಅಂತ. ಅದಕ್ಕೆ ನನ್ನ ಪ್ರಶ್ನೆಯನ್ನು ಕೇಳಿದೆ, ಇದು ಕೂಡ ಒಂದು ಕೆಲಸ ಅಲ್ವಾ ಅಂತ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಅಂತ ಅಂದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಹಸೀಲ್ದಾರರು ಇದು ಮಾಡಬಹುದಾದ ಕೆಲಸ, ಆದ್ರೆ ಅವರು ಪಾಪ ಒಪ್ಪಿಕೊಂಡಿದ್ದಾರೆ. ತಹಸೀಲ್ದಾರ ಮೇಲೆ ಕರುಣೆಯೂ ಇದೆ, ಅವರೇ ಹೇಳಿಕೊಂಡ್ರು ನಾನು ಸ್ವಲ್ಪ ಹಿನ್ನಡೆ ಆಗಿದ್ದೇನೆ ಅಂತ ಹೇಳುವುದನ್ನು ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಓಕೆ. ಎಸ್, ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಗಣಿ ಇಲಾಖೆಯವರಿಗೆ ಒಂದು ಮಾಹಿತಿ ಹೋಗುವುದಾದ್ರೆ, ಗಣಿ ಇಲಾಖೆಯವರು ಈ ಭಾಗಕ್ಕೆ ಎಷ್ಟು ಬಾರಿ ಬಂದು ಭೇಟಿ ನೀಡಿದ್ರು? ಗಣಿ ಇಲಾಖೆಗೆ ನವೀನ್ ರೇ ಮುಖ್ಯವಾಗಿ ಹೋಗಿ ಹೇಳಿದ್ದಾರೆ. ಎಸ್, ಮನವಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಪೆರ್ನಬೆಲ್ಲೂರಿನಲ್ಲಿ ನೀವು ಗಣಿ ಇಲಾಖೆಯಿಂದ ಯಾವುದೇ ವೈಗೆ ಪರ್ಮಿಷನ್ ಕೊಡಬಾರ್ದಂತ ನಾವೊಂದು ಅಲ್ಲಿ ಮನವಿ ಕೊಟ್ಟಿದ್ದೇವೆ. ಆ ಮನವಿ ಕೊಟ್ಟ ಮೇಲೆ ನಮ್ಮ ಸ್ಥಳೀಯರಾದ ನಮ್ಮ ಎಕ್ಸಿಟ್ ಡಿ ಟಿ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಅಲ್ಲಿ ಗಣಿಗಾರಿಕೆ ನಡೆಯುತ್ತಾ ಉಂಟು, ನೀವು ಬನ್ನಿ ಅಂತ. ಆವಾಗ ನಮ್ಗೆ ಅದೇ ಕೆಲಸ ಅಲ್ಲ, ನಮ್ಗೆ ಬೇರೆ ಕೆಲಸ ಉಂಟಂತ ಆರಿಕೆಯ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಸ್ಪಷ್ಟವಾಗಿ ತಿಳಿಸ್ತೇವೆ. ಗಣಿ ಇಲಾಖೆಯವರು ಕೊಟ್ಟ ಉತ್ತರ, ನಮಗೆ ಇದೇ ಕೆಲಸ ಅಲ್ಲ ಬೇರೆ ಕೆಲಸ ಉಂಟು. ಈಗ ತಹಸೀಲ್ದಾರರು ಮಾಧ್ಯಮದಲ್ಲಿ ಹೇಳಿದ್ದು ನಮಗಿದೇ ಕೆಲಸ ಅಲ್ಲ ಬೇರೆ ಕೆಲಸ ಉಂಟು. ಹಾಗಾದ್ರೆ ನಮಗಿದೇ ಕೆಲಸವಾ? ಊರಲ್ಲಿ ಆಗುವುದನ್ನು ನಾವು ನಿಲ್ಲಿಸ್ತಾ ಇದ್ದೇವೆ, ನಮಗೆ ಲಾಭ ಏನು ಇಲ್ವಲ್ಲ? ಊರಿಗಾಗಿ ನಾವು ದುಡಿತಾ ಇದ್ದೇವೆ, ನೀವು ಅದಕ್ಕಾಗಿ ಸಂಬಳ ತಿಂತ ಇದ್ದೀರಿ, ನೀವೇನು ಮಾಡ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ರಿ, ತಪ್ಪ? ಖಂಡಿತ ಖಂಡಿತ. ಎಸ್ ಸರ್, ಸ್ವತಃ ಗಣಿ ಇಲಾಖೆ ಅಧಿಕಾರಿಗಳು ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರನ್ನು ಕೂಡ ನಾವು ಮಾತನಾಡಿಸೋಣ. ಹಲೋ ಹಲೋ. ಎಸ್, ಗಣಿ ಇಲಾಖೆ ಅಧಿಕಾರಿಗಳು ಗಿರೀಶ್ ಮೋಹನ್ ಅಂತಕ್ಕಂಥವ್ರಿಗೆ ಕರೆಯನ್ನು ಮಾಡಿದ್ವಿ, ಆದರೆ ಅವರು ಸ್ಪಂದಿಸಲಿಲ್ಲ. ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ರೆ ಅಂತ ಕಾಣಿಸ್ತಾ ಅಲ್ವಾ ಇವರೇ? ಎಸ್, ನಮ್ಮ ಸಿಬ್ಬಂದಿ ಅವರ ಜೊತೆಗೆ ಮಾತನಾಡುವಾಗ ಅವ್ರಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಯಾಕೆ ಖಂಡಿತವಾಗ್ಲೂ ನಾವು ಮತ್ತೊಮ್ಮೆ ಅವರಿಗೆ ಸಂಪರ್ಕ ಮಾಡಿ ಮಾತನಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಒಂದು ವೇಳೆ ಗಣಿ ಇಲಾಖೆಯವರು ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ.
ಇಲ್ಲ, ಅವರು ಫೋನ್ ತೆಗಿಲಿಲ್ಲ ಕಾಣಿಸ್ತದೆ, ಮತ್ತೊಮ್ಮೆ ಪ್ರಯತ್ನಿಸ್ತೇವೆ. ಎಸ್ ಸರ್, ಇಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು, ನಾವೇಳುವುದು ಈ ಗಣಿ ಇಲಾಖೆ ತಹಸೀಲ್ದಾರ್ ಹೇಳುವುದು ಗಣಿ ಇಲಾಖೆ, ಗಣಿ ಇಲಾಖೆಯವರು ಹೇಳುವುದು ಡಿ ಸಿ ಅಂತ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಮ್ಗೆ ಉಪ್ಪಿನಂಗಡಿಯವರಿ ಅಲ್ಲಿಗೆ ಸ್ಟೇಷನ್ಗೆ ಒಬ್ರು ಪ್ರೊಪೋಸನರಿ ಎಸ್ ಪಿ ಬಂದಿದ್ರು, ಅವಾಗ ಲಕ್ಷ್ಮಣ್ ಅಂತ. ಆವಾಗ ನಮ್ಗೆ ಪಂಚಾಯತ್ ಸದಸ್ಯರಿಗೆ ಗ್ರಾಮ ಸಭೆ ಅಂತ ಒಂದು ಕರೆದಿದ್ರು ಉಪ್ಪಿನಂಗಡಿಯಲ್ಲಿ, ನಾವು ಭಾಗಿಯಾಗಿದ್ದೆವು ಅಲ್ಲಿ. ಆವಾಗ ಈ ಗಣಿ ಮಾಫಿಯಾದ ಬಗ್ಗೆ ಮಾತಾಡ್ತಾ ಇರುವಾಗ ಎಲ್ಲೆಲ್ಲಿ ಗಣಿ ಮಾಫಿಯಾ ನಡೆಯುತ್ತಾ ಇದೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಆವಾಗ ನಾವು ಮಾಹಿತಿ ಕೊಟ್ಟ ಕಾರಣ ಅವರೇ ಸೀದಾ ನದಿಗೆ ಬಂದು ಲಾರಿ ಸಮೇತ ಕೊಂಡೋದಂತ ನಿದರ್ಶನ ಇದೆ. ಆವಾಗ ಮರಳು ಮಾಫಿಯಾ ನಿಂತೇ ಹೋಗಿತ್ತು. ಯಾರು? ತಹಸೀಲ್ದಾರ್ ಅಲ್ಲ, ಎಸ್ ಪಿ ಅವರು. ಈಗ ಸ್ಟೇಷನ್ಗೆ ನಾವು ಮಾಹಿತಿ ಕೊಟ್ಟಾಗ ನಮ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ನದಿಗೆ ನಾವು ಇಳಿಯುವಂತ ವ್ಯವಸ್ಥೆ ಇಲ್ಲ, ನದಿಯಿಂದ ಮೇಲೆ ಲಾರಿಯಲ್ಲಿ ಕೊಂಡೋದ್ರೆ ನಾವು ಹಿಡಿಯುತ್ತೇವೆ ಅಂತ ಹೇಳ್ತಾರೆ. ಅವರು ಪಾಪ ಬರ್ತಾರೆ, ಬರುವಾಗ ಮೆಸೇಜ್ ಹೋಗಿ ಆ ಲಾರಿ ತಪ್ಪಿಕೊಂಡು ಬೇರೆ ದಾರಿಯಲ್ಲಿ ಹೋಗುವಂತ ವ್ಯವಸ್ಥೆ ಕೂಡ ಆಗ್ತಾನೆ ಇದೆ. ಎಸ್, ಆದ್ರೆ ಈಗ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ. ಈ ಹಿಂದೆ ನೋಡಿದಾಗ ಆಕ್ಷನ್ ತೆಗೆದುಕೊಳ್ತಿದ್ರೆ ಈಗ ತೆಗೆದುಕೊಳ್ತಾ ಇಲ್ಲ, ಪರೋಕ್ಷವಾಗಿ ಅವ್ರ ಮೇಲೆ ಒಂದು ಆಮಿಷಗಳು ಬಂದಿರಬಹುದು ಅಂತಕ್ಕಂಥದ್ದು. ಎಸ್, ಹೀಗಾದ್ರೆ ಇದನ್ನ ಪರಿಹರಿಸಿಕೊಳ್ಬೇಕಾದ್ರೆ ನಿಮ್ಮ ಮುಂದಿರ್ತಕ್ಕಂಥ ಮುಂದಿನ ದಾರಿ ಏನು? ನಾವು ಮುಂದೆ ಕೇವಲ ಪ್ರತಿಭಟನೆಗಳಲ್ಲಿ ನಿಲ್ಲಿಸುವುದಿಲ್ಲ. ಓಕೆ, ಈ ಮೊದಲು ನಾವು ತಿಳಿಸುವವರಿಗೆ ತಿಳಿಸಿದ್ದೇವೆ, ಒಂದು ರೀತಿಯಾಗಿ ಪ್ರತಿಭಟನೆಯನ್ನೇ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಪ್ರತಿಭಟನೆಯೇ ಹಿಂದೆಯೇ ಹೋಯಿತು ಅಂತಾದ್ರೆ ಅದು ಒಂದು ರೀತಿಯ ಹೋರಾಟ ಅಂತ ಆಗುವುದಿಲ್ಲ. ಆದ ಕಾರಣ ನಾವು ಈ ಹಿಂದೆ ಏನು ನಿಲ್ಲಿಸಿದ್ದೇವೆಯೋ ಅದೇ ರೀತಿ ನಿಲ್ಲಿಸ್ತೇವೆ. ಆದರೆ ನಿಲ್ಲಿಸುವಲ್ಲಿ ನಾವಂತೂ ಈ ಮೂಲಕ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ತಿಳಿಸ್ತೇವೆ, ನಾವು ಯಾವುದೇ ಗಾಡಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಹಾನಿ ಮಾಡುವುದಿಲ್ಲ. ಆದರೆ ನಮ್ಮ ಹೆಸರು ಹೇಳಿಕೊಂಡು ಗಾಡಿಗೆ ಅಥವಾ ವ್ಯಕ್ತಿಗಳಿಗೆ ಹಾನಿ ಮಾಡಿದ್ರೆ ನಾವು ಜವಾಬ್ದಾರರಲ್ಲ. ಇದು ಸ್ಪಷ್ಟ ಇರಲಿ ಇಲಾಖೆಗಳಿಗೆ, ಮುಖ್ಯವಾಗಿ ಇಲಾಖೆಗಳು ಮಾಡಬೇಕಾದ ಕೆಲಸ, ಇಲಾಖೆಗಳು ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಇಲಾಖೆಗೆ ಸಹಕಾರಿಯಾಗಿದ್ದೇವೆ. ಈಗ ಬೇರೆ ವಿಷಯದಲ್ಲಿ ನೋಡಿದ್ರೆ ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತಾರೆ ಪೊಲೀಸರು ಮಾಡುವ ಕೆಲಸವನ್ನು. ಹಾಗಾದ್ರೆ ಇದನ್ನೇನು ಹೇಳಬೇಕು? ನಮ್ಮಲ್ಲಿ ಇಲಾಖೆಗಳು ಹೇಳಿದಾಗ ಇಲಾಖೆಯವರು ಹೇಳಿದ್ದಿದೆ ನೀವು ನಿಲ್ಲಿಸಿ ಆಮೇಲೆ ನಾವು ಬರ್ತೇವೆ ಅಂತ ಹೇಳಿದ್ದಿದೆ, ಅದು ನೈತಿಕ ಪೊಲೀಸ್ಗಿರಿ ಆಗುದಿಲ್ಲವೇನು? ಖಂಡಿತ ಖಂಡಿತ ಖಂಡಿತ. ಎಸ್, ಸೊ ಈ ವಿಚಾರವಾಗಿ ಈಗ ನಿಮ್ಮ ಪ್ರತಿಭಟನೆ ಕೂಡ ಮತ್ತೆ ಮತ್ತೆ ಮುಂದುವರಿಸಿ, ಖಂಡಿತವಾಗಿ ನಾವು ಮುಂದುವರಿಸುತ್ತೇವೆ. ಕೇವಲ ನಾವಲ್ಲ, ಇದರೊಂದಿಗೆ ಈ ಗ್ರಾಮದ ಹಿತೈಷಿಗಳಾದ ಅನೇಕ ಹಿರಿಯರು ಪರವೂರಿನವರು ಸಹಿತ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಅನೇಕ ಪಕ್ಷದವರು, ಅನೇಕ ಸಂಘಟನೆಯವರು ಊರಿನ ಪರಿಸ್ಥಿತಿಯನ್ನು ಕಂಡು. ಎಸ್, ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ ತಮಗೆ ಹೇಳಿ, ಪೊಲೀಸ್ ಇಲಾಖೆಯ ಪಾತ್ರ ಯಾವ ರೀತಿಯಾಗಿದೆ ಈ ವಿಚಾರದಲ್ಲಿ? ಅದೇ ನಾನು ಆಗಲೇ ಅದನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಇಟ್ಟೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಎಷ್ಟು ರೈಟ್ ಇದೆ ಇದನ್ನು ನಿಲ್ಲಿಸುವಲ್ಲಿ? ನಾವು ಕೇಳಿದ್ದಾಗಿ ಪೊಲೀಸ್ ಇಲಾಖೆಯವರು ನಮಗೆ ಹೇಳಿದ್ದು ಅಲ್ಲಿಂದ ಬರುವ ಗಾಡಿಯನ್ನು ನಿಲ್ಲಿಸುವ ರೈಟ್ ಮಾತ್ರ ನಮಗಿದೆ ಅಂತ. ಆದ್ರೆ ನಾವು ಕಂಡದ್ದಾಗಿ ಈವರೆಗೆ ಗಾಡಿಯನ್ನು ನಿಲ್ಲಿಸಿದ್ದಾರೆ, ಫೈನ್ ಹಾಕಿ ಹೊಯಿಗೆಯನ್ನು ಬಿಟ್ಟಿದ್ದಾರೆ. ನಮಗೆ ಬಂದ ಮಾಹಿತಿ, ಪೂರ್ತಿ ಮಾಹಿತಿ ಅಂತ ಹೇಳುವುದಿಲ್ಲ, ನಮಗೆ ಬಂದ ಮಾಹಿತಿ, ನಮ್ಮ ಕಣ್ಣ ಎದುರು ಗಾಡಿಯನ್ನು ತಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಪೊಲೀಸ್ಗಳಿಗೆ ಇಷ್ಟೇ ಇರುವುದೇ ಅನ್ನೋ ವ್ಯವಸ್ಥೆ? ಆದರೆ ಇನ್ನಂತೂ ಇನ್ನು ಒಂದು ನಾನು ಧೈರ್ಯದ ಮಾತನ್ನು ಹೇಳುತ್ತೇನೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆ ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಹೊಸಬರು ಒಬ್ರು ಎಸ್ ಐ ಅವರು ಬಂದಿದ್ದಾರೆ ಅಂತ ಹೇಳುವುದನ್ನು ಕೇಳಲ್ಪಟ್ಟೆ. ಹೊಸಬರು ಬಂದ ಮಂತೆ ಆದರೂ ನಮಗೆ ನ್ಯಾಯ ಸಿಗುವುದು ಅಂತ ಹೇಳುವ ಧೈರ್ಯ. ಆದ್ರೆ ಹಳಬರು ಬಾಗಿ ಅಂತ ನನ್ನ ಮಾತಲ್ಲ, ಹೊಸಬರು ಬಂದ ಮತ್ತೆ ಒಂದು ರೀತಿಯ ಹೊಸ ವಾತಾವರಣ ಬರುತ್ತದೆ, ಹೊಸ ಉರೂಪ ಇರುತ್ತದೆ. ಆಗ ಅವರಿಂದ ನಾವು ಇದಕ್ಕೆ ವ್ಯವಸ್ಥೆಯನ್ನ ಖಂಡಿತವಾಗಿ ಕಲ್ಪಿಸ್ತೇವೆ. ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಈಗ ಗಿರೀಶ್ ಮೋಹನ್ರಿಗೆ ನಾವು ಕರೆ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ, ಯಾಕೆ ಅವರು ನಮಗೆ ಉತ್ತರ ಕೊಡಲಿಲ್ಲ? ಅದೇ ನಾವು ಆಗಲೇ ಹೇಳಿದೆವು, ಅವರ ಕೈವಾಡ ಇಲಾಖೆ ಅಧಿಕಾರಿ ಗಿರೀಶ್ ಮೋಹನ್, ಸರಿ, ಗಣಿ ಇಲಾಖೆಯವರ ಕೈವಾಡ ಇರಬಹುದಾ ಅಂತ. ಈಗ ಇನ್ನು ನಾವು ಹೇಳಬೇಕು ಅಂತ ಇಲ್ಲ, ನಿಮ್ಮ ಮಾಧ್ಯಮವನ್ನು ನೋಡಿದ ಜನಗಳೇ ಇದಕ್ಕೆ ಉತ್ತರಿಸ್ತಾರೆ ಅಂತ ಗ್ರಹಿಸ್ತೇನೆ. ಗಣಿ ಇಲಾಖೆಯು ಒಬ್ಬ ವ್ಯಕ್ತಿಗೆ ಮಾತಾಡುವಷ್ಟು, ಒಂದು ಮಾಧ್ಯಮದಲ್ಲಿ ಮಾತಾಡುವಷ್ಟು ವ್ಯವಧಾನ ಇಲ್ಲ ಅಂತಾದ್ರೆ ಅದು ಅವರಿಗೆ ಸಂಬಂಧಪಟ್ಟ ವಿಷಯ, ಏನೋ ಊರಿದ ಬೇರೆ ಅನ್ನೋ ವಿಷಯ ಅಲ್ವಲ್ಲ. ಅವರ ಇಲಾಖೆಗೆ ಸಂಬಂಧಪಟ್ಟ ಈ ವಿಷಯವನ್ನೇ ಮಾತಾಡುವ ಮನಸ್ಥಿತಿ ಇಲ್ಲ. ಅಷ್ಟಕ್ಕೂ ತಹಶೀಲ್ದಾರರು ಗಣಿ ಇಲಾಖೆಯವರ ತಲೆ ಮೇಲೆ ಇರಿಸಿದ್ದಾರೆ ಈ ವಿಷಯವನ್ನು. ಗಣಿ ಇಲಾಖೆಯವರು ಸ್ಪಂದನೆ ಕೊಡ್ತಾ ಇಲ್ಲ ಅಂದ್ರೆ ನೀವೇ ಆಲೋಚಿಸಿ, ಜನಗಳೇ ಆಲೋಚಿಸಲಿ. ಎಸ್ ಸರ್, ನಾವು ಈ ಬಗ್ಗೆ ನಿಮ್ಮ ಪಿಡಿಒ ಅಶೋಕ್ ಅಂತಕ್ಕಂಥವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಅವರಿಂದ ಒಂದಷ್ಟು ಮಾಹಿತಿ ಒಂದಷ್ಟು ವಿಶ್ಲೇಷಣೆಯನ್ನು ಪಡೆಯೋಣ. ನಮಸ್ತೆ ಅಶೋಕ್ ಅವರೇ. ಹಲೋ, ನಮಸ್ತೆ ಅಶೋಕ್ ಅವರೇ. ಎಸ್, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ.
ಓಕೆ, ಇದಕ್ಕೆ ನೀವು ಯಾವೆಲ್ಲ ನಿಮ್ಮ ಒಂದು ಸರ್ಕಾರಿ ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯದ ವ್ಯಾಪ್ತಿಯಲ್ಲಿ ಯಾರಿಗೆಲ್ಲ ದೂರುಗಳನ್ನ ಸಲ್ಲಿಸಿದ್ರಿ ಅಥವಾ ಇದರ ನಿಮ್ಮ ಕ್ರಮ ವ್ಯಾಪ್ತಿಯಲ್ಲಿ ಏನೆಲ್ಲ ಚಟುವಟಿಕೆ ಮಾಡಿದ್ರಿ? ಅಂದ್ರೆ ಯಾವೆಲ್ಲ ಇಲ್ಲಿಗೆಲ್ಲ ಹಾಕ್ತಾ ಇದೆ, ನಮ್ಮ ಏನು ಉಪ್ಪಿನಂಗಡಿ ಬರ್ತದೆ ಸರ್, ನಾವು ಅವ್ರು ಯಾರೆಲ್ಲ ಇಲ್ಲಿಗೆಲ್ಲ ಮಾಡ್ತಿರೋ ತಿಂಡಿ ನೋಟಿಸ್ ಕೊಡ್ತಿ, ಮತ್ತೆ ನಾವು ಸ್ಟೇಷನ್ ಕೂಡ ಕಂಪ್ಲೇಂಟ್ ಮಾಡಿದೀವಿ ಅವ್ರಿಗೆ. ಮತ್ತೆ ನಾವು ಏನು ಘನವಾಹನ ಕಳಿತಾ ಅದೆಲ್ಲ ಇದ್ ಮಾಡ್ಬಾರ್ದು, ನಮ್ಮ ಪಂಚಾಯತ್ ಏನು ಸ್ಕೀಮ್ಸ್ ಮನೆಗಳದೇನಿದೆ ಆ ವೆಹಿಕಲ್ದು ಮರಗಳ್ದು ವೆಹಿಕಲ್ಸ್ ಬಿಟ್ಟು ಇಲ್ಲಿಗಲ್ದು ಯಾವ್ದು ಇದ್ ಮಾಡ್ಬಾರ್ದು ಅಂತ ನಾವು ಕೋರ್ಟ್ ಕೂಡ ಅಲ್ಲಿ ಹಾಕಿದೀವಿ. ಆದಾಗೂ ಅಷ್ಟು ಮತ್ತೆ ನಾವು ನಮ್ಮ ಮೀಟಿಂಗ್ಸ್ ಗಳಲ್ಲೆಲ್ಲ ರೆಸೊಲ್ಯೂಷನ್ ಮಾಡಿದೀವಿ, ಇದ್ ಮಾಡಬಾರ್ದು, ಘನವಾಹನಗಳಿಗೆ ಓಡಾಡಬಾರ್ದು, ಮತ್ತೆ ಅವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ನಾವು ನಮ್ಮ ತಹಸೀಲ್ದಾರ್ ಗಳಿಗೆ ಮತ್ತೆ ಹಿರಿಯ ಆಫೀಸರ್ ಗಳಿಗೂ ನಾವು ಅದನ್ನೆಲ್ಲ ರೆಸೊಲ್ಯೂಷನ್ ಕಳಿಸ್ಕೊಡ್ತಿದ್ದೀವಿ. ಅಶೋಕ್ರೆ ಹೇಳಿದ್ದಾರೆ, ನಿಮ್ಮ ಗ್ರಾಮಕ್ಕೆ ಗ್ರಾಮದ ಸ್ಥಳೀಯರು ಮತ್ತೆ ಅಲ್ಲಿ ಹಿತ ರಕ್ಷಣಾ ಸಮಿತಿಯವರು ನಮ್ಮೊಟ್ಟಿಗೆ ಇಬ್ರು ಗಣ್ಯರು ಭಾಗವಹಿಸಿದ್ದಾರೆ, ಗಣರಾಜ್ ಭಟ್ರು ಮತ್ತು ನವೀನ್ ಪದಬರಿ ಅವರು ಇದ್ದಾರೆ, ಅವರು ಕೂಡ ನಿಮ್ಮೊಟ್ಟಿಗೆ ಒಂದಷ್ಟು ಮಾತಾಡ್ತಾ ಇದ್ದಾರೆ. ಅಶೋಕ್ರೆ ನಮಸ್ತೆ, ಗಣರಾಜ್ ಭಟ್ ಅಂತ ಮಾತಾಡ್ತೇನೆ. ಅಶೋಕ್ರೆ, ನಮಗೆ ಪೊಲೀಸರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ಅಲ್ಲಿ ಏನು ಹೊಯಿಗೆಯ ಲಾರಿ ಹೊಳೆಗೆ ಇಳಿತದೆ, ಅದು ರಸ್ತೆ ಪಂಚಾಯತಿಗೆ ಸಂಬಂಧಪಟ್ಟದ್ದು, ಅಲ್ಲಿ ಹೊಳೆಗೆ ಇಳಿಯುವ ಬಾಗಿಲಲ್ಲಿ ಒಂದು ಅಗಳನ್ನು ತೆಗೆದದ್ದೇ ಆದರೆ ಮತ್ತೆ ಮರಳು ಗಾಡಿಗಳು ಅಲ್ಲಿಗೆ ಬರುವಂತಿಲ್ಲ, ಈ ಅಗಳನ್ನು ತೆಗೆಯುವ ರೈಟ್ ನಿಮಗಿದೆಯಾ, ತೆಗೆಸುವ ರೈಟ್ ನಿಮಗಿದೆಯಾ? ಅದ್ರದ್ದು ತೆಗೆದು ರೈಟ್ ಅಂತ ಇಲ್ಲ ಸರ್ ನಮಗೆ, ಅದು ಏನು ಗಣಿ ಗಣಿ ಇಲಾಖೆ ಇದೆ ಅವರಿಗೆ ಬರ್ತದೆ, ಬರ್ತದೆ. ಅಲ್ಲ ನೋಡಿ ನೋಡಿ ಅಶೋಕ್ರೆ, ಇದು ಗ್ರಾಮ ಪಂಚಾಯತಿಗೆ ಒಳಪಟ್ಟ ರಸ್ತೆ, ರಸ್ತೆ ಹದಗೆಟ್ಟದ್ದು ಮರಳು ಗಾಡಿಯಿಂದ ಅಂತ ಹೇಳುದನ್ನ ನೀವು ಒಪ್ಪುತ್ತೀರಾ? ಹೌದು ಸರ್, ಅದು ಅಂತ ಮರಳು ಗಾಡಿ ನಿಲ್ಲಬೇಕು ಅಂತ ಆದ್ರೆ ಅಲ್ಲಿ ಮರಳುಗಾರಿಕೆ ನಡೀಬಾರದು. ಆ ಮರಳುಗಾರಿಕೆ ನಡೀಬಾರದು ಅಂದ್ರೆ ಅಲ್ಲಿ ಅಡ್ಡಲಾಗಿ ಅಗಳು ತೆಗಿಬಹುದು, ತೆಗೆಯುವ ರೈಟ್ ನಿಮಗಿದ್ಯಾ ಅಂತ ಅಂದ್ರೆ ಪರೋಕ್ಷವಾಗಿ ಮಾರ್ಗವನ್ನು ಉಳಿಸುವ ನಿಟ್ಟಿನಲ್ಲಿ. ಅಶೋಕ್ರೆ, ನಮ್ಮ ಪಂಚಾಯತ್ ರಸ್ತೆ ಹಾಳಾಗ್ದಾಗಿ ಅವರು ಏನು ಘನ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾರೆ, ಅದಕ್ಕೆ ತಡೆ ಹಿಡಿಯುವಂತ ಸಂಪೂರ್ಣ ಅಧಿಕಾರ ನಮ್ಮ ಗ್ರಾಮ ಪಂಚಾಯತ್ಗೆ ಉಂಟು. ಹಾಗಾದ್ರೆ ಯಾವ ರೀತಿಯಾಗಿ ಮುಂದಕ್ಕೆ ಮಾಡಬಹುದು ಅಂತ ಹೇಳ್ತೀರಿ ನೀವು? ಅದಕ್ಕೆ ಕ್ರಮ ತೆಗೆದುಕೊಳ್ಳುವುದಾದ್ರೆ ಯಾವ ರೀತಿಯಾಗಿ ನೀವು ಮುಂದಿನ ನಿಮ್ಮ ಇಂತಹ ಒಂದು ವಿಚಾರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ತಯಾರಿದ್ದೀರಿ ಅಥವಾ ಯಾವ ರೀತಿ ಮಾಡ್ತೀರಿ ಅಂತ? ನಾವಂತಂದ್ರೆ ಸಾಮಾನ್ಯ ಸಭೆಯಲ್ಲೆಲ್ಲ ಡಿಸ್ಕಸ್ ಮಾಡಿದೀವಿ ಸರ್, ಯಾರೆಲ್ಲ ಇಲ್ಲಿಗೆಲ್ಲ ನಮ್ಮ ಪಂಚಾಯತ್ ರಸ್ತೆಯಲ್ಲೆಲ್ಲ ಈ ತರ ರಾತೋರಾತ್ರಿ ಎಲ್ಲ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾರೆ ನೇತ್ರಾವತಿ ನದಿಗೆ ಬಂದು, ನಾವಲ್ಲಿ ಬೋರ್ಡ್ ಎಲ್ಲ ಹಾಕಿ ಯಾರೆಲ್ಲ ಇಲ್ಲಿಗೆಲ್ಲ ಮಾತ್ರ ನಮ್ಮ ಗಮನಕ್ಕೆ ಬಂದವರಿಗೆಲ್ಲರಿಗೂ ನಾವು ಇಂಡಿವಿಜುವಲ್ ಆಗಿ ನೋಟಿಸ್ ಕೊಟ್ಟಿದೀವಿ. ಅವರು ನೋಟಿಸ್ ಕೊಟ್ಟರು ಕೂಡ ಯಾರೆಲ್ಲ ನೋಟಿಸ್ ಸಿಕ್ಕಿದೆ ಅವರು ಬಂದು ನಮ್ಗೆ ಮಾತ್ರ ನೀವ್ ಯಾಕೆ ಕೊಟ್ಟಿದ್ದು, ಇನ್ನೂ ತುಂಬಾ ಜನ ಇದ್ದಾರೆ ನೀವು ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಬಂದ್ರೆ ನಮ್ಮ ಗ್ರಾಮ ಸಭೆಯಲ್ಲೆಲ್ಲ ಕಲೆಕ್ಟ್ ಮಾಡಿದ್ರು, ಅವತ್ತಕ್ಕೆಲ್ಲ ಕೇರ್ ಮಾಡ್ಲಿಲ್ಲ. ಮತ್ತೆ ಅವರೆಲ್ಲ ಯಾರು ಇದ್ ಮಾಡಿದ್ರು ಮತ್ತೆ ಅವ್ರದ್ದು ಇದ್ ಮಾಡ್ಬಿಟ್ಟು ನಮ್ಮ ಮೆಂಬರ್ಸ್ ಗಳೆಲ್ಲ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿದ್ರು. ಅಶೋಕ್ರೆ, ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನು ತಡೆಯುವಲ್ಲಿ ಯಾವ ರೀತಿಯಾಗಿದ್ದಾರೆ? ಗ್ರಾಮ ಪಂಚಾಯತ್ ಸದಸ್ಯರು ಯಾವ ರೀತಿಯಾಗಿ ನಿಮಗೆ ಸ್ಪಂದಿಸ್ತಾರೆ? ಇಲ್ಲ ಸರ್, ಅವರು ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಾಯಶಃ 15 ಸದಸ್ಯರು ಇರಬೇಕು ಅಂತ ಕೇಳಲ್ಪಟ್ಟೆ, 15 ಸದಸ್ಯರು ಕೂಡ ಈ ಮರಳು ಮಾಫಿಯಾ ನಿಲ್ಲಬೇಕು ಅಂತಲೇ ಹೇಳ್ತಾರ? ಹೌದು ಸರ್, ಅವ್ರು ಯಾರು ಕೂಡ ಅದನ್ನ ಎನ್ಕರೇಜ್ ಮಾಡ್ತಾ ಇಲ್ಲ. ಸರಿ ಸರಿ, ಧನ್ಯವಾದ. ಅದು ಎಲ್ಲರೂ ಕೂಡ ನಿಲ್ಬೇಕು ಅಂತಾನೆ, ಸ್ಟಾಪ್ ಆಗ್ಬೇಕು ಅಂತಾನೆ, ಪ್ರತಿ ಮೀಟಿಂಗ್ ಅಲ್ಲೂ ನಾವು ಅದನ್ನ ನಿರ್ಣಯ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಊರಿನವರಿಂದ ಆಢ್ಯರಿಂದ ಯಾರದಾದ್ರೂ ಒತ್ತಡ ನಿಮಗೆ ಬಂದಿದ್ಯಾ? ಮತ್ತೆ ಕೆಲವರು ಮೆಂಬರ್ಸ್ ಮೇಲೆ ವೈಯಕ್ತಿಕವಾಗಿ ಅಲ್ಲೇನೋ ಮಾಡಿರೋಂತ ಆಯ್ತು, ಸುದ್ದಿ ಆಯ್ತು, ಮತ್ತೆ ಅದು ತಹಸೀಲ್ದಾರ್ ಗಮನಕ್ಕೂ ಬಂತು, ಮತ್ತೆ ಕೆಲವೊಂದು ಕೇಸ್ಗಳು ಇಲ್ಲಿ ಉಪ್ಪಿನಂಗಡಿ ಸ್ಟೇಷನ್ ಅಲ್ಲೂ ಗೊತ್ತಾಯ್ತು, ಅದು ಎಲ್ಲ ಬಂತು. ಮತ್ತೆ ನಾವು ನಮ್ಮ ರಸ್ತೆ ಏನಿದೆ ಅಲ್ಲಿ ಬೋರ್ಡ್ ಹಾಕಿದ್ವು ಸರ್, ಇಲ್ಲಿ ಯಾವ್ದು ವೆಹಿಕಲ್ ಗಳು ಸಿಗಲ್ಲಾಗಿ ನಮ್ಮ ಪಂಚಾಯತ್ ರಸ್ತೆಯಲ್ಲಿ ನಮ್ಮ ಸ್ಟೀಮಿನ ಮನೆಗಳದ್ದು ವೆಹಿಕಲ್ ಗೆ ಬಿಟ್ಟರೆ ಇನ್ ಯಾವ್ದೇ ಸಹ ವೆಹಿಕಲ್ ಗಳು ಓಡಾಡಬಾರ್ದು ಅಂತ ನಾವು ಬೋರ್ಡ್ ಹಾಕಿದ್ರು ಕೂಡ ಅದನ್ನ ರಾತ್ರಿ ಇಲ್ಲಿಗೆಲ್ಲ ಆ ಬೋರ್ಡ್ ಅನ್ನು ಸಹ ಅವರು ಕಿತ್ಕೊಂಡು ಹೋಗಿದ್ದಾರೆ. ಯಾರು ಅವರು ಮಾಡ್ತಾರೆ ಇಲ್ಲಿ, ನಾನು 2 ಸಲ ಬೋರ್ಡ್ ಹಾಕಿದ್ದು ಅದನ್ನ, ಆ ಬೋರ್ಡ್ ಅನ್ನು ಇಲ್ಲಿ ಹಾಕಿ ಮಾಡಿದ್ದಾರೆ ಅವರು.
ತೆಗೆದಿದ್ದಾರೆ ಅಂತ ಹೇಳುವುದನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದೀರಾ? ನಾವು ತಂದಿದ್ದೀವಿ ಸರ್. ಈ ತರ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿಗೆಲ್ಲ ಮಾಡೋದಕ್ಕೋಸ್ಕರ. ನಾವ್ ಯಾವ್ದೇ ಒಂದು ಕೇಸ್ ದಾಖಲಿಸಿದ್ದೀರಾ? ಎಸ್. ಹಲೋ. ಎಸ್, ಅದೇ ಪೊಲೀಸ್ ಇಲಾಖೆಗೆ ದೂರು ತಂದು ಆ ಬಗ್ಗೆ ಏನಾದರೂ ಕೇಸ್ ದಾಖಲಿಸಿದ್ದೀರಾ ಅಂತ? ನಾವು ರೈಟಿಂಗ್ ಅಲ್ಲಿ ಕಳಿಸಿದೀವಿ ಸರ್. ಇನ್ನು ಅವ್ರಿಗೆ ಯಾರಿಗೆ ಇದು ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಇಲಾಖೆಯ ಪ್ರತಿಕ್ರಿಯೆ ಬರಲಿಲ್ಲ. ಇಲಾಖೆಯದು ಸ್ಪಂದನ ಇದು ಇಲಾಖೆಯಿಂದ ನಮಗೆ ಪ್ರತಿಕ್ರಿಯೆ ರೈಟಿಂಗ್ ಅಲ್ಲಿ ಕಳಿಸಿದ ಹಿಂಪ್ರತಿ ಇದೆಯಾ ನಿಮ್ಮಲ್ಲಿ? ಎಸ್ ಸರ್, ಈಗ ನಾಳೆ ದಿವಸ ಸ್ಥಳೀಯರು ಕೇಳಿದ್ರೆ ನಿಮಗೆ ರೈಟಿಂಗ್ ಅಲ್ಲಿ ಕಳಿಸಿದ ಒಂದು ಹಿಂಪ್ರತಿ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಇಂಡಿವಿಜುವಲ್ ಅಲ್ಲಿ ನೋಟಿಸ್ ಮಾಡಿರೋದು ಪ್ರತಿಯೊಂದು ದಾಖಲೆ ಇದೆ ನಮ್ಮ. ಸರಿ ಸರಿ, ಧನ್ಯವಾದ. ಒಳ್ಳೆ ಸರ್, ಯಾಕಂದ್ರೆ ಅಲ್ಲಿ ಗ್ರಾಮಸ್ಥರು ಕೂಡ ಸಂಚಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರಿಗೂ ಕೂಡ ನಿಮ್ಮ ಒಂದು ಶ್ರಮ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟ ಇರಲಿ ಅಂತ. ಮತ್ತಿನ್ನೇನಿ, ನಮ್ಮ 15 ಜನ ಮೆಂಬರ್ ಕೂಡ ಅದಕ್ಕೆ ವಿರೋಧವಾಗಿ ಇದ್ದಾರೆ ಸರ್. ಮೀಟಿಂಗ್ಸ್ ಗಳಲ್ಲೆಲ್ಲ ನಿಮ್ಮ ನಿಮ್ಮ ಸ್ಪಂದನೆ ಈವರೆಗೂ ಪೂರ್ತಿಯಾಗಿ ಗ್ರಾಮಸ್ಥರ ಮನಕ್ಕೆ ಮುಟ್ಟಿರಲಿಲ್ಲ. ಈ ಮೂಲಕ ನೀವು ತಿಳಿಸಿದ್ದಕ್ಕೆ ಧನ್ಯವಾದ. ಎಲ್ಲರ ಪರವಾಗಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಎಸ್ ಸರ್. ಕೊನೆಯದಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಧ್ಯವಾದಷ್ಟು ಎಲ್ಲರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಕೊನೆಯದಾಗಿ ಒಂದು ಮಾತಲ್ಲಿ ತಾವು ಏನು ಹೇಳಿಕ್ ಇಷ್ಟಪಡ್ತೀರಿ? ಈ ಸ್ಯಾಂಡ್ ಮಾಫಿಯಾ ಎಂಡ್ ಆಗ್ಲಿಕ್ಕೆ ಏನು ಮಾಡಬಹುದು? ಏನು ಮಾಡಬಹುದು ಎನ್ನುವುದನ್ನು ಅಧಿಕಾರಿಗಳೇ ಹೇಳಬೇಕು. ಓಕೆ, ನಾವು ಪ್ರಶ್ನೆ ಮಾತ್ರ ಕೇಳುವುದು, ನೀವು ಏನು ಮಾಡ್ತೀರಿ ಅಂತ. ಏನು ಮಾಡಬಹುದು ಅಂತ ಹೇಳುವುದನ್ನು ಕ್ರಿಯೆಯಲ್ಲಿ ತೋರಿಸಿದ್ರೆ ಉತ್ತಮ. ಒಂದು ವೇಳೆ ತೋರಿಸದಿದ್ರೆ ಇನ್ನು ಮುಂದಕ್ಕೆ ನಾವು ಊರಿನವರು ಗ್ರಾಮಹಿತ ರಕ್ಷಣಾ ಸಮಿತಿ ಆ ಅಕ್ರಮ ಮರಳು ಗಾಡಿಗಳನ್ನು ತಡೆಯುವುದಂತೂ ನಿಶ್ಚಯವೇ. ಓಕೆ, ತಡೆದಾಗ ಏನು ಅಂತ ನಾವು ಪ್ರಶ್ನೆ ಹಾಕ್ತೇವೆ. ತಡೆದಾಗ ನಮ್ಮ ಮೇಲೆ ಅವರು ಗಾಡಿಯನ್ನು ತಗೊಂಡು ಹೋಗಲು ಬಹುದು, ನಮ್ಮ ಪ್ರಾಣಕ್ಕೆ ಹಾನಿ ಆಗಬಹುದು, ಇದಕ್ಕೆ ಹೊಣೆಗಾರರು ಯಾರು? ಅಧಿಕಾರಿಗಳು ಮಾಡದ ಕಾರಣ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆಗ ನಮ್ಮ ಪ್ರಾಣಕ್ಕೆ ಹಾನಿ ಆದರೆ ಯಾರು ಹೊಣೆ? ನಾವು ಈವರೆಗೆ ಯಾರಿಗೂ ಬೆದರಿಕೆ ಹಾಕಲಿಲ್ಲ, ನಾವು ಈವರೆಗೆ ಯಾರ ಹಾನಿಗೂ ಹೋಗಲಿಲ್ಲ. ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಕೇಸ ದಾಖಲೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಮರಳು ಕೋರರನ್ನು ಹೆದರಿಸುವವರು ಯಾರು ಇಲ್ವೇ? ಎಸ್, ರೈಟ್ ರೈಟ್. ಇನ್ನು ನವೀನ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ನಾವು ಕೊನೆಯದಾಗಿ ಯಾವ್ದು ಹೇಳುದಂತ ಹೇಳಿದ್ರೆ, ಎಲ್ಲಾ ಕಡೆಯಲ್ಲಿ ಈಗ ದಾಳಿ ಆಗ್ತಾ ಉಂಟು. ಬೇರೆ ಬೇರೆ ಕಡೆ ವೈಗೆ ತೆಗೆಯುವಲ್ಲಿ ದಾಳಿ ಆಗ್ತಾ ಉಂಟು. ಗಾಡಿಯನ್ನು ಸೀಸ್ ಮಾಡ್ತಾ ಇದ್ದಾರೆ, ಅದ ಬೋಟ್ ಅನ್ನು ಸೀಸ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪೆರ್ನೆಬೆಲ್ಲಿಯೂರಲ್ಲಿ ಕೂಡ ಅಧಿಕಾರಿಗಳು ಆ ರೀತಿಯಲ್ಲೇ ವೈಗೆ ನಕಲಿಯಾಗಿ ಮರಳು ಮಾಫಿಯಾ ಮಾಡದಾಗೆ ನೋಡಿಕೊಳ್ಬೇಕು. ನಮ್ಮ ಊರಿನ ಶಾಂತಿ ಈಗ ಶಾಂತಿಯಾಗಿ ನಮ್ಮ ಊರುಂಟು. ಈ ವೈಗೆ ಮಾಫಿಯಾ ಜಾಸ್ತಿ ಆದ ಹಾಗೆ ಈಗ ಅಶಾಂತಿ ಸೃಷ್ಟಿಯಾಗಿದೆ. ಈ ಅಶಾಂತಿ ಆಗಬಾರ್ದು. ನಮ್ಮ ಪೆರ್ನೆಬೆಲ್ಲಿಯವರು ಯಾವಾಗಲೂ ಎಲ್ಲಾ ಊರಿಗೆ ಮರ್ಯಾದೆ ಕೊಡುವಂತ ಊರು. ಹಾಗೆ ಈ ವೈಗೆ ಮಾಫಿಯಾದಿಂದಾಗಿ ನಮ್ಮ ಪೆರ್ನೆಬೆಲ್ಲಿಯವರಿಗೆ ಕೆಟ್ಟ ಹೆಸರು ಬರಬಾರ್ದು. ನಮ್ಮ ಪಂಚಾಯತಿನಲ್ಲಿ ಕೂಡ ಇನ್ನು ಬರುವ ಈ ತಿಂಗಳ ಕೊನೆಗೆ ಮೀಟಿಂಗ್ ಉಂಟು. ಆ ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಇನ್ನೂ ಜಾಸ್ತಿ ಒತ್ತಡ ಹಾಕ್ತೇವೆ. ಎಲ್ಲ ನಮ್ಮ ಪೆರ್ನೆಬೆಲ್ಲಿಯವರಲ್ಲಿ ಈ ನಕಲಿ ಮರಳು ಮಾಫಿಯಾ ನಿಂತು ಹೋಗ್ಲಿ, ಅವರಿಗೆ ದೈವ ದೇವರು ಕೂಡ ಶಕ್ತಿ ಕೊಡ್ಲಿ, ನಕಲಿ ಮರಳು ಮಾಫಿಯಾ ಮಾಡದಾಗಿ ಅಂತ ಹೇಳುತ್ತಾ ಒಳ್ಳೆ ಎಲ್ಲರಿಗೂ ಒಳ್ಳೇದೇ ಆಗಲಿ. ಎಸ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ನಮ್ಮನ್ನು ಕರೆಸಿದ್ದಕ್ಕೆ ಸ್ಪಂದನ ಚಾನಲ್ಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು ಒಟ್ಟಾರೆಯಾಗಿ ಏನು ಗ್ರಾಮ ಹಿತರಕ್ಷಣಾ ಸಮಿತಿಯಿಂದ ಪ್ರಮುಖ ಕಣ್ಣೀರಾಗಿ ಗಣರಾಜ್ ಭಟ್ರು ಮತ್ತು ನವೀನ್ ಪದಪರಿಯವರು ಭಾಗವಹಿಸಿ ತಮ್ಮ ಗ್ರಾಮಗಳ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅವ್ಯಾಹತವಾಗಿ ಒಂದು ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ನೇತ್ರಾವತಿ ನದಿ ತೀರದಲ್ಲಿ ಅಂತಕ್ಕಂಥದ್ದು, ಅದನ್ನು ಯಾವ ರೀತಿಯಾಗಿ ಪ್ರತಿಭಟಿಸಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಇವತ್ತು ಅಸಹಾಯಕರಾಗಿ ಹೋಗಿದ್ದೇವೆ ನಾವು, ಅಷ್ಟೊಂದು ಮಟ್ಟಿಗೆ ದಣಿದು ಹೋಗಿದ್ದೇವೆ ಅಂತಕ್ಕಂಥ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಎಚ್ಚೆತ್ತು ಕೊಡ್ತಾರಾ, ಸ್ಪಂದಿಸ್ತಾರಾ ಅಂತಕ್ಕಂಥದ್ದು ನಮ್ಮ ಮತ್ತು ನಿಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಗಲಿ ಮತ್ತು ಇದಕ್ಕೆ ಒಂದು ತಕ್ಕದಾದಂಥ ಸ್ಪಂದನೆ ಸಿಗಲಿ ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.